श्रीराम भूयो भूयो नमाम्यहम् रामाय राम भद्राय रामचन्द्राय ते तथे रघु नाथाय नाथाय सीताय पतये नमः। ಜಾಬಾಲಿಗಳು ರಾಮಚಂದ್ರ ಹತ್ರ ನಾಸ್ತಿಕವಾದವನ್ನು ನೆಟ್ಟಿದ್ದಕ್ಕೆ ರಾಮಚಂದ್ರ ಬಹಳವಾಗಿ ಬೇಸರಗೊಂಡವನಾಗಿ ಇದು ಸರಿಯಲ್ಲ, ಋಷಿಗಾಗಿ ತಮ್ಮಂಥವ್ರು ಹೇಳುವಂಥ ಮಾತಲ್ಲ ಇದು ಹಾಗೆಂತ ಹೇಳೋಣ. ಕೊನೆಗೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಖಂಡಿತ ನಾಸ್ತಿಕನಲ್ಲ, ನನಗೆ ನಾಸ್ತಿಕವಾದ ನನಗೂ ಇಷ್ಟ ಇಲ್ಲ, ನೀನು ವಾಪಸ್ ಬರಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಐತಿ ಹೇಳಿದೆ ರಾಮ ಅಂಥೇಳಿ ಈ ರೀತಿ ರಾಮನ ಸಮಾಧಾನ ಮಾಡೋಣ. ಮತ್ತೆ ವಸಿಷ್ಠರು ಕೂಡ ರಾಮನ ಸಮಾಧಾನ ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು ಆರಂಭ ಆಗ್ಬೇಕು. ಕ್ರುದ್ಧ ಆಜ್ಞಾಯ ಹೇಳಪ್ಪ. ಚಲೋ ಪಾಕೇಶ್ವ, ಒಂದೇ 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 ನಿಮಿಷ ಇಸ್ಕೋ ತರ್ಬೇಕಲ್ಲ ಏನು. ಕ್ರುದ್ಧ ಆಜ್ಞಾಯ ಕ್ರುದ್ಧಮಾಧ್ಯಾಯ ರಾಮಂತು ವಸಿಷ್ಠ ಪ್ರತ್ಯುವಾಚ ಈ ಹೇಳ್ತಾ ಇದ್ದಾರೆ. ಬರೀ ವಿಷಯವನ್ನು ಖಂಡಿಸ್ಲಿಲ್ಲ, ನಿಮ್ಮಂತ ಅವ್ರ ಬಾಯಿಂದ ಈ ಮಾತು ಬರೋದಾ ಅಂತ ಹೇಳ್ಬಿಟ್ಟು ಬಹಳ ಸಿಟ್ಟಾಗ್ಬಿಟ್ಟ. ಅವಾಗ ವಸಿಷ್ಠರು ಅಲ್ಲಿ ತನಕ ಸುಮ್ಮನಿದ್ರು. ಜಾಬಾಲಿಯ ಉತ್ತರಕ್ಕೆ ಪ್ರತ್ಯುತ್ತರ ಕೊಟ್ಟ ವಿಷಯದಲ್ಲಿ ವಸಿಷ್ಠರಿಗೆ ಬೇಜಾರಿಲ್ಲ. ನೀನು ಯಾತಕ್ಕೋಸ್ಕರವಾಗಿ ಕಾಡಲ್ಲಿರ್ಬೇಕು, ನಿನ್ನ ಪ್ರತಿಜ್ಞೆ ಪಾಲನೆ ಮಾಡೋದು ಅನ್ನೋ ಧರ್ಮ ಆ ವಿಷಯದಲ್ಲಿಲ್ಲ. ಆದ್ರೆ ರಾಮನಿಗೆ ಸಿಟ್ಟು ಬಂದ್ಬಿಡ್ತಲ್ಲ, ಆ ಸಿಟ್ಟನ್ನು ನೋಡ್ಬಿಟ್ಟು ವಸಿಷ್ಠರು ಹೇಳ್ತಾ ಇದ್ದಾರೆ, ರಾಮ ಜಾಬಾಲಿರಪಿ ಜಾನೀತೆ ಲೋಕಸ್ಯಾಸ್ಯ ಗತಾಗತಿ. ನೀನೇನೋ ಹೇಳಿದ್ಯಲ್ಲ ಜಾಬಾಲಿಗೆ ಉತ್ತರ ಕೊಡ್ಬೇಕಾದ್ರೆ ವಾಸ್ತವವಾಗಿಯೂ ಕೂಡ ಈ ಜನರು ಈ ಲೋಕಕ್ಕೆ ಮನುಷ್ಯ ಲೋಕಕ್ಕೆ ಯಾವ ರೀತಿ ಬರ್ತಾರೆ, ಮನುಷ್ಯ ಲೋಕದಿಂದ ಸ್ವರ್ಗ ನರಕಾದಿ ಲೋಕಗಳಿಗೆ ಯಾವ ರೀತಿ ಹೋಗ್ತಾರೆ ಅನ್ನೋ ವಿಚಾರವನ್ನ ಜಾಬಾಲಿಗಳಿಗೂ ಚೆನ್ನಾಗಿ ಗೊತ್ತಿದೆ, ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರೇನು ನಾಸ್ತಿಕರು ಅಂದ್ ನೀನ್ ಮಾಡ್ಕೋಬೇಡ, ಅವ್ರಿಗೆ ಎಲ್ಲಾ ವಿಚಾರವೂ ತಿಳಿದೇ ಇದೆ. ಹೋದಪ್ಪ ಏನಾಗಿದೆ ಅಂತಂದ್ರೆ, ನಿನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ಜಾಬಾಲಿಗಳ ಮನಸ್ಸಿನಲ್ಲಿ. ರಾಮನಂತ ಅವನು ರಾಜ್ಯವನ್ನ ಆಳ್ಬೇಕೇ ಹೊರತು ರಾಮರಾಜ್ಯವಾಗ್ಬೇಕೇ ಹೊರತು ಇದು ಇದು ಆರಾಮ ರಾಜ್ಯವಾಗ್ಬಾರದು. ಅಲ್ಲಿ ರಾಮರಾಜ್ಯ ಅಂದ್ರೆ ಎರಡು ಮಾತು, ರಾಮನ ಒಂದು ಸಾನ್ನಿಧ್ಯದಿಂದ ಯಾವಾಗ್ಲೂ ಪ್ರಜೆಗಳಿಗೆಲ್ಲ ಸಂತೋಷವಾಗುವ ರಾಜ್ಯ, ಇನ್ನೊಂದ್ ಕಡೆಯಿಂದ ಸಾಕ್ಷಾತ್ ರಾಮಚಂದ್ರನೇ ಆಳುವಂತಹ ರಾಜ್ಯ ಅದಾಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ನಿನ್ನ ಲೋಕದ ನಾಸ್ತಿಕವಾದವನ್ನ ಅವ್ರು ಹೇಳಕ್ ಹೊರಟಿಲ್ಲಪ್ಪ ಅಂತ ಹೇಳ್ಬಿಟ್ಟು, ಈಗ ನೋಡಪ್ಪ ರಾಮ ಲೋಕದ ಉತ್ಪತ್ತಿ ಅಂದ್ರೆ ಪ್ರಜೆಗಳು ಯಾವ ರೀತಿ ಈ ಲೋಕಕ್ಕೆ ಬಂದ್ರು, ಯಾವ ರೀತಿ ವಂಶ ಪರಂಪರೆಯಿಂದ ಈ ಒಂದು ಭೂಮಿಯಲ್ಲಿ ನಿಮ್ಮ ವಂಶದವರು ರಾಜ್ಯವನ್ನು ಆಳಿದ್ರು ಅನ್ನೋ ವಿಚಾರವನ್ನು ನಾನು ನಿನಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸ್ವಲ್ಪ ಎತ್ತರ ಇದಮಗ್ರೇ ಸಲೀಲಮಾಸೀತ್ ಅಂತ ಹೇಳ್ಬಿಟ್ಟು, ಇದೆಲ್ಲವೂ ಕೂಡ ತ್ರಿವೃತ್ಕರಣದಲ್ಲಿ ಆತ್ಮನ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯು ಅಗ್ನೇಯ ರಾಪ ಅಂತ ಇದೆಲ್ಲವೂ ಕೂಡ ನಾಲ್ಕನೇ ಭೂತವಾದಂತಹ ಪೃಥ್ವಿ ಬಾಹುಳ್ಯದಿಂದ ಈ ಪ್ರಪಂಚವೆಲ್ಲ ಅಮ್ಮಯವಾಗಿತ್ತು. ಅಲ್ಲಿ ಎಲ್ಲಕ್ಕೆ ಅಪ್ಪಿನಿಂದ ಪೃಥಿವಿ ಅಂತ, ಆ ಅಪ್ಪಿನಿಂದ ಪೃಥಿವಿ ಅನ್ನುವಂತಹ ಒಂದು ಭೂತ ಸೃಷ್ಟಿಯಾಯಿತು. ಆಮೇಲೆ ಆ ಇದರಲ್ಲಿ ಸೃಷ್ಟಿ ಕ್ರಮದಲ್ಲಿ ತತಸಮ ಭವದ್ ಬ್ರಹ್ಮ, ಸೊ ಈ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಯಿತು. ಆ ಬ್ರಹ್ಮ ಸೃಷ್ಟನಾಗ್ಬೇಕಾದ್ರೆ ದೈವತೈ ಸಹ ದೇವತೆಗಳ ಜೊತೆಯಲ್ಲಿ ಬ್ರಹ್ಮ ಸೃಷ್ಟಿಯಾದ. ಜಗತ್ಸರ್ವಂ ಸಹ ಪುತ್ರೀ ಕೃತಾತ್ಮಭಿಃ.
ಆಮೇಲೆ ಅಮುಕವಾ ಆಮೇಲೆ ತಾಂಬರ ಅಹೋ ಭೂತ್ವಾವ್ಯಮಾರ್ಥ ಪೃಥಿವ್ಯ ಭವತ್ ಅಂತ ಹೇಳ್ಬಿಟ್ಟು ಈ ಏಳನೇ ಕಾಂಡದಲ್ಲಿ ಬರುತ್ತಲ್ಲ ನಮ್ಮ ಸೃಷ್ಟಿ ಕ್ರಮದಲ್ಲಿ ಆ ಪೋವ ಇದಮಗ್ರೆ ಸಲಿಲಮಾಸಿ ತಸ್ಮಿನ್ ಪ್ರಜಾಪತಿರು ವಾಯುರ್ಭೂತ್ವಾಚರ ಅಲ್ಲಿ ತಾಂಬರಹೋ ಭೂತ್ವ ವ್ಯಮಾರ್ಟ್ ಅಂದಿದೆಯಲ್ಲ ಆ ಭೂಮಿ ನೀರಲ್ಲಿ ಮುಳುಗಿಬಿಡ್ತು ಮುಳುಗಿದಂತಹ ಭೂಮಿಯನ್ನ ಪರಮಾತ್ಮ ವರಾಹ ರೂಪದಿಂದ ಮತ್ತೆ ಪುನಃ ತಂದು ಸರಿಯಾಗಿ ನಿಲ್ಲಿಸಿಬಿಟ್ಟ ಈಗ ಯಾವ ರೀತಿ ಭೂಮಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆಯೋ ಆ ರೀತಿ ಸುತ್ತೋ ಹಾಗೆ ಅವನು ವರಾಹ ರೂಪಿಯಾದಂತ ಮಹಾವಿಷ್ಣು ಆ ಭೂಮಿಯನ್ನ ತಂದು ನಿಲ್ಲಿಸ್ತಾ ಆಕಾಶ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ ತಸ್ಮಾನ್ ಮರೀಚಿ ಸಂಜಜ್ಞೆ ಮರೀಚೆ ಕಶ್ಯಪ ಸುತಃ ಆಮೇಲೆ ಏನ್ ಮಾಡ್ದ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ದ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ದ ಅಂತಂದ್ರೆ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ದ ಎಲ್ಲಿ ಹೇಗೆ ಅಂದ್ರೆ ಸಹಪುತ್ರೈ ಕೃತಾತ್ಮಭಿಹಿ ಅಂದ್ರೆ ತನ್ನ ಮಕ್ಕಳೆಲ್ಲ ಆ ಇವರು ಪ್ರಜಾಪತಿಗಳು ಅಂತ ಹೇಳ್ತಾರಲ್ಲ ಆ ಪ್ರಜಾಪತಿಗಳ ಸಮೇತನಾಗಿ ಈ ಭೂಮಿಯನ್ನೆಲ್ಲ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲಿ ಆಕಾಶ ಅವ್ಯಕ್ತ ಪ್ರಭವೋ ಬ್ರಹ್ಮ ಅಂತ ಹೇಳ್ತಾರೆ ಆಕಾಶ ಪ್ರಭವೋ ಬ್ರಹ್ಮ ಅಂತ ಅಂದ್ರೆ ಅವ್ಯಾಕೃತ ಆಕಾಶವೇನಿದೆ ಭಗವಂತನ ಎಂದು ತ್ರಿಗುಣಾತ್ಮಕವಾದಂತಹ ಶಕ್ತಿ ಮಾಯೆ ಅಂತ ಏನ್ ಕರೀತಾರೆ ಆ ಆಕಾಶ ಅವ್ಯಾಕೃತದಿಂದ ಈ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿಯಾದ ಅವನು ಶಾಶ್ವತ ನಿತ್ಯ ಅವ್ಯಯ ಅವನು ಶಾಶ್ವತನಾಗಿದ್ದಾನೆ ಆ ಬ್ರಹ್ಮ ಅವನು ನಿತ್ಯನಾಗಿದ್ದಾನೆ ಅವನಿಗೆ ಯಾವುದೇ ಒಂದು ಹುಟ್ಟು ಸಾವುಗಳಿಲ್ಲ ಅವನು ಆ ಒಂದು ಅವ್ಯಾಕೃತವಾದಂತಹ ಆ ಮಾಯೆಯಿಂದ ಅವನು ಪ್ರಕಟನಾದ ಆಮೇಲೆ ಮರೀಚಿ ಅನ್ನುವಂತಹ ಒಬ್ಬ ಪ್ರಜಾಪತಿ ಸೃಷ್ಟನಾದ ಆ ಮರೀಚಿಯಿಂದ ಕಶ್ಯಪ ಅನ್ನೋನು ಸೃಷ್ಟನಾದ ವಿವಸ್ವಾನ್ ಕಶ್ಯಪಾಜ್ಞೆ ಮನುರ್ವೈವಸ್ವತಃ ಸುತಃ ಸತ ಪ್ರಜಾಪತಿ ಪೂರ್ವಮಿಕ್ಷ್ವಾಕು ವಸ್ತು ಇಕ್ಷ್ವಾಕುಸ್ತು ಮನೋಸ್ತುತಃ ಅಲ್ಲೇ ಕಶ್ಯಪನಿಂದ ವಿವಸ್ವಾನ್ ಅಂದ್ರೆ ಆದಿತ್ಯ ಆದಿತ್ಯ ಹುಟ್ಟದ ಆದಿತ್ಯನಿಂದ ಆ ವಿವಸ್ವಂತನೆಂಬ ಆದಿತ್ಯನಿಂದ ಮನು ಹುಟ್ಟದ ಅವನಿಗೆ ವೈವಸ್ವತ ಅಂತ ಹೆಸರು ವಿವಸ್ವಂತನೆಂಬ ಆದಿತ್ಯನ ಮಗನಾದ್ದರಿಂದ ಮನುವಿಗೆ ವೈವಸ್ವತ ಅಂತ ಹೆಸರು ಆ ವೈವಸ್ವತ ಮನು ಅವನಿಂದ ಸೃಷ್ಟನಾದ ಅವನು ಸತ ಪ್ರಜಾಪತಿ ಪೂರ್ವಂ ಅವ್ರು ಹೇಳ್ತಾ ಇದ್ದಾನೆ ಇಡೀ ಆ ಪ್ರಪಂಚದ ಎಲ್ಲರಿಗೂ ಕೂಡ ಮೊಟ್ಟ ಮೊದಲನೆಯ ಪ್ರಜಾಪತಿ ಅಂತಂದ್ರೆ ಆ ವೈವಸ್ವತ ಮನುವೆ ಆ ಮನುವಿನಿಂದ ಇಕ್ಷ್ವಾಕೋಸ್ತು ಮನೋಸ್ತುತ ಇಕ್ಷ್ವಾಕುಸ್ತು ಮನೋಸ್ತುತ ಆ ಮನುವಿನ ಮಗನಾಗಿ ಇಕ್ಷ್ವಾಕುವಿನ ಜನ್ಮವಾಯಿತು ಯಸ್ಯೇಯಂ ರಥಮಂದತ್ತ ಸಮೃದ್ಧ ಮನುನಾಮಹಿ ತಮಿಕ್ಷ್ವಾಕುಮಯೋಧ್ಯಾಯಾಂ ರಾಜಾನಂ ವಿಧಿ ಪೂರ್ವಕಂ ಅಂದ್ರೆ ಮನುವೆ ಮೊದಲನೇ ರಾಜ ಆ ಮನು ಏನ್ ಮಾಡ್ದ ಇಡೀ ಭೂಮಂಡಲಕ್ಕೆಲ್ಲ ರಾಜನಾಗಿದ್ನಲ್ಲ ಅವನು ತನ್ನ ಮಗನಾದಂತಹ ಇಕ್ಷ್ವಾಕುವನ್ನ ಈ ಸಮೃದ್ಧವಾದಂತಹ ಭೂಮಿಯನ್ನೆಲ್ಲ ನೀನ್ ಆಳ್ಬೇಕು ಅಂತ ಹೇಳ್ಬಿಟ್ಟು ಅಯೋಧ್ಯಾಧಿಪತಿ ಏನ್ ಮಾಡ್ದ ಆಚಾರ್ಯರು ಹೇಳ್ತಾರಲ್ಲ ಯಥಾ ಸಮಸ್ತ ಭೂಮಂಡಲಾಧಿಪತಿ ರಚಿಸನ್ ಅಯೋಧ್ಯಾಧಿಪತಿ ಇತ್ಯುಚ್ಯತೆ ಅಂತ ಅವನು ಅಯೋಧ್ಯಾಧಿಪತಿಯಿಂದ ಇಡೀ ಭೂಮಿಗೆಲ್ಲ ಅಧಿಪತಿ ಅವನು ಆದರೂ ಕೂಡ ಅವರು ಅಯೋಧ್ಯೆಯನ್ನ ಕೇಂದ್ರವಾಗಿ ರಾಜಧಾನಿಯನ್ನು ಮಾಡಿಕೊಂಡು ಅವರು ಭೂಮಿಯನ್ನು ಅಳತಾ ಇದ್ರಲ್ಲ ಆದ್ರಿಂದ ಅಯೋಧ್ಯಾಧಿಪತಿಗಳು ಅಂತ ಈ ಮನುವಿಗೆ ಈ ಇಕ್ಷ್ವಾಕುವಿಗೆ ಮನು ಸಮೃದ್ಧವಾದ ಭೂಮಿಯನ್ನೆಲ್ಲ ನೀನು ಆಳ್ಬೇಕು ಅಂತ ಕೊಟ್ಟು ಬಿಟ್ಟು ನೀನು ಅಯೋಧ್ಯೆಯ ರಾಜನಾಗಿದ್ಕೊಂಡು ಅಯೋಧ್ಯೆಯನ್ನು ನಿನ್ನ ಪ್ರಧಾನ ಕೇಂದ್ರವಾಗಿ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನೀನು ಭೂಮಂಡಲದ ಎಲ್ಲ ಒಂದು ನಿಯಂತ್ರಣವನ್ನು ಮಾಡಬೇಕು ಅಂತ ಹೇಳಿದ್ರಿಂದ ಅಯೋಧ್ಯೆಯ ಮೊಟ್ಟ ಮೊದಲಿನ ರಾಜ ಇವರು ಇಕ್ಷ್ವಾಕುವೆ ಇಕ್ಷ್ವಾಕೋಸ್ತು ಸದ ಶ್ರೀಮಾನ್ ಕುಕ್ಷಿರಿತ್ಯೇ ವಿಶ್ರುತ ಕುಕ್ಷೇ ರಥಾತ್ಮಜೋ ವೀರೋ ವಿಕುಕ್ಷಿ ರುದಪದ್ಯತ ಇಕ್ಷ್ವಾಕುವಿನ ಮಗ ಮಹಾಶ್ರೀಮಂತನಾದಂತಹ ಕುಕ್ಷಿಂತ ಅವನು ಮಹಾಶ್ರೀಮಂತನಾಗಿದ್ದ ಬಹಳ ಪ್ರಸಿದ್ಧನಾಗಿದ್ದಂತಹ ರಾಜ ಕುಕ್ಷಿ ಎರಡೇ ಅಕ್ಷರ ಇದೆ ಅಂತ ಹೇಳ್ಬಿಟ್ಟು ಬಹಳ ಒಂದು ದುರ್ಬಲನಾದ ರಾಜನಲ್ಲ ಅವನು ಮಹಾಪರಾಕ್ರಮಿ ಮಹಾಶ್ರೀಮಂತ ಮಹಾ ಪ್ರಸಿದ್ಧನಾದವನು ಆಮೇಲೆ ಕುಕ್ಷಿವಿನ ಮಗನಾಗಿ
ಮಹಾವೀರನಾದಂತಹ ವಿಕುಕ್ಷೆ ಅನ್ನೋನು ಉತ್ಪನ್ನನಾದ. ವಿಕುಕ್ಷೇಸ್ತು ಮಹಾತೇಜ ಬಾಣಃಪುತ್ರ ಪ್ರತಾಪವಾನ್ ಬಾಣಸ್ಯ ತು ಮಹಾಬಾಹು ರಣರಣ್ಯೋ ಮಹಾಯಶಃ. ಆ ವಿಕುಕ್ಷಿಗೆ ಬಾಣ ಅನ್ನುವಂತಹ ಮಗ ಹುಟ್ಟಿದಂತೆ. ಅವನು ಎಂಥವನು ಅಂದ್ರೆ ಮಹಾತೇಜ, ಮಹಾ ತೇಜಸ್ವಿ ಆದವನು, ಹಾಗೆ ಮಹಾಪ್ರತಾಪವಂತ, ಮಹಾಶೂರ ಅವನು. ಅಂಥವನು ಬಾಣ ಅನ್ನೋನು ವಿಕುಕ್ಷಿಯ ಮಗ. ಆ ಬಾಣನ ಮಗ ಮಹಾಬಾಹು ಅಂದ್ರೆ ಅವನು ಮಹಾಪರಾಕ್ರಮಿ. ಅನರಣ್ಯ ಅಂತ ಅವನ ಹೆಸರು. ಮೃತ್ಯೋರ್ವೈ ಕ್ಷೇತ್ರಾನ್ಯರಣಾನಿ ತೇನೈವ ಮೃತ್ಯೋಹ ಕ್ಷೇತ್ರಾನಿ ನಗಚ್ಚತಿ ಇದಿಲ್ಲ. ಅರಣ ಅರಣ ಅಂದ್ರೆ ಮೃತ್ಯುವಿನ ಕ್ಷೇತ್ರ ಅಂತ. ಅಂದ್ರೆ ಯಾವನ ರಾಜ್ಯದಲ್ಲಿ ಸ್ವಾಭಾವಿಕವಾದಂತಹ ಮೃತ್ಯು ಇರಲಿಲ್ಲ. ಶಂಕರಾಚಾರ್ಯ ಹೇಳ್ತಾರಲ್ಲ, ನಮ್ಮ ಸ್ವಾಭಾವಿಕ ಪ್ರವೃತ್ತಿಯನ್ನೇ ಮೃತ್ಯು ಅಂತ ಶಾಸ್ತ್ರದಲ್ಲಿ ಕರೆದಿದೆ. ಈ ಅನರಣ್ಯ ಅವನು ಅರಣ್ಯವನ್ನ ಮಾಡೋಕ್ ಬಿಡ್ಲಿಲ್ಲ. ಅರಣ್ಯವನ್ನ ರಾಜ್ಯದಲ್ಲಿ ಸ್ವಾಭಾವಿಕ ಪ್ರವೃತ್ತಿ ಇಲ್ಲದ ಹಾಗೆ ಒಳ್ಳೆಯ ಶಾಸ್ತ್ರೀಯ ಪ್ರವೃತ್ತಿಯನ್ನು ಉಂಟು ಮಾಡೋ ಹಾಗೆ ಪ್ರಪಂಚದವರಿಗೆಲ್ಲ ಅವನು ಕಲಿಸಿದ್ದರಿಂದ ಅವನಿಗೆ ಅರಣ್ಯ ಅನರಣ್ಯ ಅಂತ ಹೆಸರು ಕೊಟ್ಟರು. ಆ ಅರಣ್ಯ ಅನರಣ್ಯನ ರಾಜ್ಯವನ್ನ ಹೊಗಳ್ತಾ ಇದ್ದಾರೆ. ಹೌದಪ್ಪ. ನಾನಾ ವೃಷ್ಟಿರ್ಬಹೂವಾಸ್ಮಿನ್ನ ದುರ್ಭಿಕ್ಷಂ ಸತಾಂ ವರೇ ಅನರಣ್ಯೇ ಮಹಾರಾಜೇ ತಸ್ಕರೋ ನಾಪಿ ಕಶ್ಚನ. ಅನಾವೃಷ್ಟಿರ್ಬಹುವ, ಈ ಅನರಣ್ಯನ ಅವನಿಗೆ ಅನರಣ್ಯ ಅನ್ನೋ ಹೆಸರು ಬರೋದಕ್ಕೆ ಏನು ಕಾರಣ ಅಂತಂದ್ರೆ, ಇವನ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಧರ್ಮದಿಂದ ಎಲ್ಲರೂ ನಡ್ಕೊಳ್ತಾ ಇದ್ರಿಂದ ಯಾವತ್ತೂ ಅನಾವೃಷ್ಟಿ ಆಗಲಿಲ್ಲ, ಅತಿವೃಷ್ಟಿ ಆಗಲಿಲ್ಲ ಅಂತ. ಬರೀ ಅನಾವೃಷ್ಟಿ ಮಾತ್ರ ಅಲ್ಲ, ಅತಿವೃಷ್ಟಿಯೂ ಆಗ್ಲಿಲ್ಲ, ಅನಾವೃಷ್ಟಿಯೂ ಆಗ್ಲಿಲ್ಲ. ಆಮೇಲೆ ನ ದುರ್ಭಿಕ್ಷ ಸತಾಂ ವರೇ, ಮಹಾ ಸಜ್ಜನಾದ್ದರಿಂದ ಮಹಾತ್ಮನಾದ್ದರಿಂದ ಇವನ ರಾಜ್ಯದಲ್ಲಿ ದುರ್ಭಿಕ್ಷವೇ ಇಲ್ಲ. ಪ್ರಜೆಗಳಿಗೆ ಅಯ್ಯೋ ಪೈರೇ ಬೆಳಿಲಿಲ್ಲ, ಅಯ್ಯೋ ಎಂತ ಕಷ್ಟ, ಅದಿಲ್ವೇ ಇಲ್ಲ. ಅಷ್ಟೇ ಅಲ್ಲ, ಎಲ್ಲ ಸಮೃದ್ಧವಾಗಿದೆ, ಕಳ್ಳರೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತಂದ್ರೆ ತಸ್ಕರೋ ನಾಪಿ ಕಶ್ಚನ. ಅನರಣ್ಯ ಈ ರಾಜ್ಯವನ್ನು ಆಳ್ತಾ ಇದ್ದಾಗ ಅವನ ರಾಜ್ಯದಲ್ಲಿ ಕಳ್ಳರೇ ಇರಲಿಲ್ಲ. ಆಪಸ್ಸಮ್ರು ಹೇಳ್ತಾರೆ, ಸಹಿ ಕ್ಷೇಮಕೃದ್ ರಾಜ ಯಸ್ಯ ರಾಜ್ಯ ಚೋರ ಭಯಂ ನ ವಿದ್ಯತೆ ಅಂತ. ಯಾವನ ರಾಜ್ಯದಲ್ಲಿ ಕಳ್ಳತನದ ಹೆದರಿಕೆ ಇರೋದಿಲ್ವೋ ಆ ರಾಜನೇ ಕ್ಷೇಮವನ್ನು ಉಂಟು ಮಾಡುವಂತ ರಾಜ ಅಂತ. ಆದ್ದರಿಂದ ಈ ಅನರಣ್ಯ ಅನ್ನೋ ಹೆಸರಿಗೆ ತಕ್ಕಂತೆ ಅವನ ರಾಜ್ಯದಲ್ಲಿ ಅರಣ್ಯಗಳು ಇರಲಿಲ್ಲ, ಮೃತ್ಯುವಿನ ಕ್ಷೇತ್ರಗಳು ಇರಲಿಲ್ಲ, ಸ್ವಾಭಾವಿಕವಾದಂತಹ ಪ್ರವೃತ್ತಿ ಯಾರಿಗೂ ಇರಲಿಲ್ಲ, ಎಲ್ಲರೂ ಕೂಡ ಒಳ್ಳೆಯ ಶಾಸ್ತ್ರೀಯ ಪ್ರವೃತ್ತಿಯಿಂದಲೇ ಇದ್ರು. ಅನರಣ್ಯಾನ್ ಮಹಾಬಾಹು ಪೃಥೂ ರಾಜ ಬಭೂವ ತಸ್ಮಾತ್ ಪೃಥೋರ್ ಮಹಾರಾಜ ತ್ರಿಶಂಕುರು ದಪದ್ಯತ. ಆಮೇಲೆ ಅನರಣ್ಯನಿಗೆ ಪೃಥು ಅಂತ ಅಂದ್ರೆ ಮಹಾ ವಿಶಾಲವಾಗಿತ್ತು ಅವನ ಎಲ್ಲ ಯೋಚನೆಗಳು ಕೂಡ. ಅವನು ಏನ್ ಮಾಡಿದ್ರು ಕೂಡ ಸಣ್ಣತನ ಇಲ್ಲವೇ ಇಲ್ಲ, ಎಲ್ಲ ದೊಡ್ಡ ಸ್ಕೇಲ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದ. ಅಂಥವನಿಗೆ ಪೃಥು ಅಂತ ಹೆಸರು. ಆ ಪೃಥುವಿನ ಮಗನಾಗಿ ಮಹಾ ತೇಜಸ್ವಿಯಾದಂತ ತ್ರಿಶಂಕು ಅನ್ನುವಂತ ಒಬ್ಬ ರಾಜ ಉಂಟಾದ. ಸತ್ಯವಚನಾದ್ವೀರ ಸ ಶರೀರೋ ದಿವಂಗತ ತ್ರಿಶಂಕೋರ ಭವತ್ ಸೋ ನರ್ದುಂದುಭ ದುಂಧುಮಾರೋ ಮಹಾಯಶಃ. ಅವನು ಮಹಾ ಸತ್ಯವಂತನಾಗಿದ್ದನಂತೆ ತ್ರಿಶಂಕು. ತ್ರಿಶಂಕುವಿನ ಕಥವನ್ನ ಬಾಲಕಾಂಡದಲ್ಲಿ ಹೇಳ್ಬಿಟ್ಟಿದಾರಲ್ಲ ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಒಂದು ಕಥೆಯನ್ನು ಹೇಳ್ಬೇಕಾದ್ರೆ ಯಾರೋ ಶತಾನಂದರು ರಾಮನಿಗೆ ತ್ರಿಶಂಕುವಿನ ಕಥೆಯನ್ನು ಹೇಳ್ಬಿಟ್ಟಿದ್ದಾರೆ. ಮಹಾ ಸತ್ಯವಂತ ಅವನು. ಆದ್ದರಿಂದ ಸತ್ಯವಂತನಾದ್ದರಿಂದ ವಿಶ್ವಾಮಿತ್ರರ ಅನುಗ್ರಹದಿಂದ ಸಶರೀರೋ ದಿವಂಗತ, ಎಲ್ಲರೂ ಕೂಡ ಶರೀರ ತ್ಯಾಗವಾದ ಮೇಲೆ ಸ್ವರ್ಗಾದಿ ಲೋಕವನ್ನು ಪಡೆಯೋದಾದ್ರೆ ಇವನು ಮಾತ್ರ ಸಶರೀರನಾಗಿ ಈ ಒಂದು ಮತ್ತೆ ಶರೀರದಿಂದಲೇ ಅವನು ದೇವಲೋಕವನ್ನು ಪಡ್ಕೊಂಡ್ಬಿಟ್ಟ. ಆ ತ್ರಿಶಂಕುವಿನಿಗೆ ದುಂಧುಮಾರ ಅಂತ ಮಹಾಕೀರ್ತಿವಂತ. ದುಂಧು ಅಂತ ಒಬ್ಬ ರಾಕ್ಷಸ, ದುಂಧುಂ ಮಾರಿತವಾನಿತಿ ದುಂಧುಮಾರ ಅಂತ. ಆ ಮಹಾಲೋಕಕಲ್ಲ ಕಂಟಕನಾಗಿದ್ದಂತಹ ದುಂಧು ಅನ್ನುವಂತಹ ರಾಕ್ಷಸ ಅವನನ್ನು ಹೊಡೆಯೋವರೇ ಇರಲಿಲ್ಲ, ಅವನ ಮಹಾವರಗಳನ್ನೆಲ್ಲ ಪಡ್ಕೊಂಡಿದ್ದ. ಈ ರಾಜ ಅಯೋಧ್ಯೆ ರಾಜ ಹೋಗ್ಬಿಟ್ಟು ಅವನನ್ನು ಸಂಹಾರ ಮಾಡಿದ್ದರಿಂದ ಇವನಿಗೆ ದುಂಧುಮಾರ ಅಂತ ಹೆಸರು ಬಂತು. ದುಂಧುಮಾರಾನ್ ಮಹಾತೇಜ ಯುವನಾಶ್ವೋ ವ್ಯಜಾಯತ ಯುವನಾಶ್ವಸುತ ಶ್ರೀಮಾನ್ ಮಾಂಧಾತ ಸಮಪದ್ಯತ. ದುಂಧುಮಾರನಿಗೆ ಮಹಾತೇಜಸ್ವಿನಿಯಾದಂತಹ ಯುವನಾಶ್ವ ಅನ್ನುವಂತಹ ಮಗ ಉಂಟಾದ. ಆ ಯುವನಾಶ್ವನಿಗೆ ಮಗನಾಗಿ
ಮಾಂಧ ತಾಂಧ ಎಲ್ಲ ಬಹಳ ಪ್ರಸಿದ್ಧರಾದಂತಹ ರಾಜರ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇರುವಂತಹ ರಾಜರ ಪಟ್ಟಿಯಲ್ಲಿ ಬಹುಶಃ ಇಷ್ಟೇ ರಾಜರು ಅಂತ ಅರ್ಥ ಅಲ್ಲ. ಇಕ್ಷ್ವಾಕುವಿನಿಂದ ದಶರಥನವರೆಗೆ ಇಷ್ಟೇ ರಾಜರು ಆಗಿದ್ದಾರೆ ಅಂತಲ್ಲ, ಪ್ರಸಿದ್ಧರಾದಂತಹ ರಾಜರ ಹೆಸರನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮಾಂಧಾತುಸ್ತು ಮಹಾತೇಜಾ ಸುಸಂಧಿರುಪವದ್ಯತ ಸುಸಂಧೇರಪಿ ಪುತ್ರೌ ದ್ವೌ ಧ್ರುವಸಂಧಿ ಪ್ರಸೇನಜಿತ್. ಮಾಂಧಾತೃವಿಗೆ ಮಹಾತೇಜಸ್ವಿಯಾದಂಥ ಸುಸಂಧಿಯಿಂದ ಅಂತ ಅವನ ಮಗನಾದ ಆ ಸುಸಂಧಿಗೆ ಎರಡು ಜನ ಗಂಡು ಮಕ್ಕಳಂತೆ, ಒಬ್ಬ ಧ್ರುವಸಂಧಿ ಒಬ್ಬ ಪ್ರಸೇನಜಿತ್ತು ಅಂತ. ಆ ಧ್ರುವಸಂಧಿ ಪ್ರಸೇನಜಿತ್ತಿಗೆ ಒಂದು ವಿಶೇಷವಿದೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಯಶಸ್ವಿ ಧ್ರುವ ಸಂಧೇಸ್ತು ಭರತೋ ರಿಪುಸೂದನ ಭರತಾತ್ತು ಮಹಾಬಾಹೋ ರಸಿತೋ ನಾಮ ಜಾಯತ. ಅಲ್ಲೇ ಪ್ರಸೇನಜಿತ್ತಿನ ಕಥೆಯನ್ನು ಹೇಳಲೇ ಇಲ್ಲ, ಪ್ರಸೇನಜಿತ್ತನ್ನು ಬಿಟ್ಟುಬಿಟ್ರು. ಈಗ ಧ್ರುವಸಂಧಿಗೆ ಮಹಾ ಯಶಸ್ವಿಯಾದಂತಹ ಎಲ್ಲ ಕಾರ್ಯವನ್ನು ಚೆನ್ನಾಗಿ ನಡೆಸುವಂತಹ ಶತ್ರುಗಳನ್ನು ನಾಶ ಮಾಡುವಂತಹ ಭರತ ಅನ್ನುವಂತಹ ಒಬ್ಬ ಮಗ ಹುಟ್ಟಿದ. ಆ ಭರತನಿಗೆ ಮಹಾಂತಹ ಮಹಾಪರಾಕ್ರಮಿಯಾದಂತಹ ಅಸಿತ ಅನ್ನುವಂತಹ ಮಗ ಹುಟ್ಟಿದ. ಯಸ್ಯೈತೆ ಪ್ರತಿ ರಾಜಾನ ಉಪ ಉದಪದ್ಯಂತ ಶತ್ರವಃ ಹೈಹಯಾಸ್ತಾಲಜಂಘಾಶ್ಚ ಶೂರಾಶ್ಚ ಶಿಶಿಬಿಂದವಃ. ಇಲ್ಲಿ ಏನಾಯ್ತು ಅಂದ್ರೆ ಈ ಅಸಿತ ಅನ್ನೋನು ಮಹಾಪರಾಕ್ರಮಿ ಆಗಿದ್ನಲ್ಲ, ಈ ಅಸಿತನಿಗೆ ಶತ್ರುಗಳು ಹುಟ್ಕೊಂಡ್ಬಿಟ್ರು. ಇವನ ಕಾಲದಲ್ಲಿ ಏನಾಯ್ತು, ಬಂಡಾಯ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಈಗಿನ ಕಾಲದಲ್ಲಿ ತಾಲಿಬಾನ್ ಅವರು ಅಫ್ಘಾನಿಸ್ತಾನದ ಮೇಲೆ ಬಂಡಾಯ ಎದ್ದುಬಿಟ್ಟು ತಾಲಿಬಾನ್ ಅನ್ನು ವಶ ಮಾಡ್ಕೊಂಡ್ರು, ಆ ಅಫ್ಘಾನಿಸ್ತಾನ್ ವಶ ಮಾಡ್ಕೊಂಡ್ರು, ಇನ್ನೊಬ್ಬ ಉಗ್ರಗಾಮಿಗಳು ಇನ್ನೊಂದು ದೇಶವನ್ನು ವಶ ಮಾಡ್ಕೊಂಡ್ರು ಅಂತ. ಹಾಗೆ ಆ ಕಾಲದಲ್ಲಿ ಉಗ್ರಗಾಮಿಗಳು ಎರಡು ಜನ ಒಂದೇ, ಹೈಹಯರು ತಾಲಜಂಘರು ಅಂತ ಎರಡು ರೀತಿಯ ಉಗ್ರಗಾಮಿಗಳು. ಆ ಉಗ್ರಗಾಮಿಗಳು ಬಂದ್ರು, ಮತ್ತೆ ಶೂರಾಶ್ಚ ಶಶಬಿಂದವಹ ಅಂತ, ಶೂರರು ಶಶಬಿಂದುಗಳು ಅಂತ ನಾಲ್ಕು ರೀತಿಯ ಉಗ್ರಗಾಮಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಇವನು ರಾಜ್ಯಭಾರ ಮಾಡ್ಬೇಕಾದ್ರೆ ಈ ರಾಜನಿಗೆ ಅಡ್ಡಿಯನ್ನು ಉಂಟು ಮಾಡುವಂತಹ ಉಗ್ರಗಾಮಿಗಳು ಹುಟ್ಟಿಕೊಂಡ್ರು. ತಾನ್ಸ್ತು ಸರ್ವಾನ್ ಪ್ರತಿವ್ಯೂಹ್ಯ ಯುದ್ಧೇ ರಾಜ ಪ್ರವಾಸಿತಃ ಸಚ ಶೈಲವರೇ ರಮ್ಯೇ ಬಭೂವಾಭಿರತೋ ಮುನಿಹಿ. ಅದೇನಾಯ್ತು, ಮಹಾರಾಜ ಯೋಚನೆ ಮಾಡಿದ, ಈ ಉಗ್ರಗಾಮಿಗಳನ್ನ ನಾನು ಬಗ್ಗು ಬಡಿಬೇಕಾದ್ರೆ ಅವರ ತಂತ್ರಕ್ಕೆ ಪ್ರತಿಯಾದಂತಹ ತಂತ್ರವನ್ನು ನಾನು ಮಾಡಬೇಕು ಅಂತ ಏನ್ ಮಾಡಿದ, ಅದಕ್ಕೆಲ್ಲ ಪ್ರತಿ ತಂತ್ರವನ್ನು ಮಾಡ್ಕೊಂಡ್ಬಿಟ್ಟು ರಾಜ ಇಲ್ಲೇ ಇದ್ರೆ ಆಗೋಲ್ಲ, ಅಯೋಧ್ಯೆಯಲ್ಲಿ ಇದ್ದಾಗೋಲ್ಲ, ಅವನು ಪ್ರವಾಸಿತ ಪ್ರವಾಸವನ್ನ ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ಟು ಅವರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಪ್ರವಾಸದಲ್ಲಿದ್ದ. ಹಾಗಿದ್ದಾಗ ಒಂದು ವಿಶೇಷವಾದಂತಹ ಒಂದು ರಮಣೀಯವಾದಂತಹ ಪರ್ವತದಲ್ಲಿ ಅವನು ಮುನಿಹೇ ಅಭಿರತ ಅಂತ, ಅಂದ್ರೆ ಮುನಿಗಳಂತೆ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಪರಮಾತ್ಮನ ಆರಾಧನೆ ಮಾಡ್ತಾ ಆ ಪರ್ವತ ತಪ್ಪಲ್ಲಿ ತಪಸ್ವಿಯಂತೆ ಕೂತ್ಕೊಂಡ್ಬಿಟ್ಟಿದ್ದ. ದ್ವೇಜಾಸ್ಯ ಭಾರ್ಗೆ ಗರ್ಭಿಣ್ಯೌ ಬಭೂವ ತುರಿತಿ ಶ್ರುತಿ ಏಕಾ ಗರ್ಭ ವಿನಾಶ ಯಾಸುಪತ್ನಿ ಗರಳಂದದೌ. ಅದೇನಾಯ್ತು, ಅವನಿಗೆ ಎರಡು ಜನ ಪತ್ನಿಯರು, ಒಬ್ಬಳಿದ್ದಾಗಲೇ ಇನ್ನೊಬ್ಬನ ಮದುವೆ ಆಗಿದ್ದ, ಎರಡು ಪಟ್ಟದ ರಾಣಿಗಳು. ಆ ಪಟ್ಟದ ರಾಣಿಗಳಲ್ಲಿ ಒಬ್ಬಳು ಏನ್ ಮಾಡ್ಬಿಟ್ಟು ಸಪತ್ನಿ ಗರ್ಭವಿನಾಶಾಯ ಗರಲಂದದು. ಅವಳು ಯೋಚನೆ ಮಾಡಿದ್ಲು, ನನ್ನ ಮಗನಿಗೆ ಮುಂದಿನ ಈ ಅಯೋಧ್ಯಾಧಿಪತಿತ್ವ ಸಿಕ್ಕಬೇಕೇ ಹೊರತು ಇವಳ ಮಗನಿಗೆ ಸಿಗಬಾರದು ಅಂತ ಯೋಚನೆ ಮಾಡಿಬಿಟ್ಟು ಅವಳು ಏನ್ ಮಾಡ್ಬಿಟ್ಟು ಗರ್ಭವನ್ನು ನಾಶ ಮಾಡೋದಕ್ಕೆ ಅವಳ ಆಹಾರದಲ್ಲಿ ವಿಷ ಪ್ರಾಶನವನ್ನು ಮಾಡಿಸ್ಬಿಟ್ಲು. ಭಾರ್ಗವಸ್ತ್ಯವನೋ ನಾಮ ಹಿಮವಂತ ಮುಪಾಶ್ರಿತ ತಮೃಶಿಂಸ ಮುಪಾಗಮ್ಯ ಕಾಲಿಂದಿ ತ್ವಭ್ಯವಾದಯತ್. ಅಲ್ಲೇ ಭಾರ್ಗವ ಅಂತ ಒಬ್ಬ ಋಷಿ, ಆ ಋಷಿ ಮಹಾ ತಪಸ್ವಿಯಾದವನು, ಭೃಗುವಂಶದವನು, ಚ್ಯವನ ಅಂತ ಅವನ ಹೆಸರು, ಭೃಗುವಂಶದ ಚ್ಯವನ ಅಂತ ಒಬ್ಬ ರಾಜ, ಅವನು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದ ಆ ಋಷಿ. ಆ ಸಂದರ್ಭದಲ್ಲಿ ಅಸಿತ ರಾಜನಿಗೆ ಎರಡನೇ ಪತ್ನಿ ಇದ್ಲಲ್ಲ, ಯಾರಿಗೆ ಇನ್ನೊಬ್ಬಳು ಸವತಿ
ವಿಷಪ್ರಾಶನವನ್ನು ಮಾಡಿಸಿದ್ಲೋ ಅವಳ ಹೆಸರು ಕಾಲಿಂದಿ ಅಂತ. ಅವಳು ಕಾಲಿಂದಿ ಬಂದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು, ಋಷಿಗಳೇ ಗರ್ಭಿಣಿಯಾಗಿದ್ದೀನಿ, ನನಗೆ ಒಳ್ಳೆಯ ಮಗ ಹುಟ್ಟೋ ಹಾಗೆ ಆಶೀರ್ವಾದ ಮಾಡಬೇಕು, ವಂಶವನ್ನು ಮುಂದಕ್ಕೆ ತರಬೇಕು ನನ್ನ ಮಗ, ನೀವು ಆಶೀರ್ವಾದ ಮಾಡಬೇಕು ಅಂತ ಬಹಳ ಭಕ್ತಿಯಿಂದ ಋಷಿಗಳಿಗೆ ನಮಸ್ಕಾರ ಮಾಡಿದ್ಲವಳು. ಸತಾಮಭ್ಯವದ್ವಿಪ್ರೋವರೇಪ್ಸಂ ಪುತ್ರ ಜನ್ಮನಿ ಪುತ್ರಸ್ತು ಭವಿತಾ ದೇವಿ ಪುತ್ರಸ್ತೇ ಭವಿತಾ ದೇವಿ ಮಹಾತ್ಮ ಲೋಕ ವಿಶ್ರುತಃ. ಧಾರ್ಮಿಕಶ್ಚ ಸುಭೀಮಶ್ಚ ಧಾರ್ಮಿಕಶ್ಚ ಸುಶೀಲಶ್ಚ ವಂಶಕರ್ತ ಹರಿಸೂದನಃ ಕೃತ್ವಾ ಪ್ರದಕ್ಷಿಣಂ ಸಾತೋ. ಏನಾಗುತ್ತೆ, ಋಷಿಗಳಿಗೆ ಅವರಿಗೆ ಆರ್ಷ ದರ್ಶನವಿದೆ, ಅವರಿಗೆಲ್ಲ ಗೊತ್ತಾಗುತ್ತೆ. ಅವ್ರೇನ್ ಮಾಡಿದ್ರು, ಇವಳು ನನ್ನ ಮಗ, ನಮ್ಮ ವಂಶವನ್ನು ಬೆಳಗ್ಬೇಕು, ತಮ್ಮ ಅನುಗ್ರಹವಾಗ್ಬೇಕು ಅಂತ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದ ಕೂಡಲೇ ಸುಪ್ರೀತರಾಗಿ ಹೇಳಿದ್ರು, ನೋಡಮ್ಮ ಪುತ್ರಸ್ತೇ ಭವಿತಾ ದೇವಿ, ಅಮ್ಮ ನಿನಗೆ ಒಳ್ಳೆಯ ಮಗ ಹುಟ್ಟುತ್ತಾನೆ. ಎಂಥ ಮಗ ಅಂತಂದ್ರೆ ಮಹಾತ್ಮ, ಅವನು ಬಹಳ ಉದಾರಿಯಾದವನು ಹುಟ್ಟುತ್ತಾನೆ, ಮತ್ತೆ ಲೋಕಕ್ಕಲ್ಲ ಪ್ರಸಿದ್ಧನಾಗ್ತಾನೆ, ಮಹಾ ಧಾರ್ಮಿಕ, ಧರ್ಮಾಚರಣೆಯನ್ನು ಮಾಡ್ತಾನೆ, ಸುಭೀಮಶ್ಚ ಶತ್ರುಗಳಿಗೆ ಅತ್ಯಂತ ಭಯಂಕರನಾಗಿರ್ತಾನೆ, ಮತ್ತೆ ವಂಶಕರ್ತ, ನೀನ್ ಹೇಳ್ದಂಗೆ ನಿನ್ನ ವಂಶವನ್ನ ಉದ್ಧಾರ ಮಾಡ್ತಾನೆ, ವಂಶವನ್ನ ಮುನ್ನಡೆಸ್ತಾನೆ, ಹರಿಸೂದನ ಶತ್ರುಗಳ ಸಂಹಾರ ಮಾಡುವಂತಹ ಅಂತ ನಿನ್ನ ಮಗ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಕೃತ್ವಾ ಪ್ರದಕ್ಷಿಣಂ ಸಾತೋ ಮುನಿಂತಮನುಮಾನ್ಯ ಚ ಪದ್ಮಪತ್ರ ಸಮಾನಾಕ್ಷಂ ಪದ್ಮಗರ್ಭ ಸಮಪ್ರಭಂ. ತತಸ್ಸ ಗೃಹಮಾಗಮ್ಯ ದೇವಿ ಪುತ್ರಂ ಯಜಾಯತ. ಏನಾಗುತ್ತೆ, ಋಷಿಗಳು ಇಷ್ಟು ಹೇಳಿದ ಕೂಡಲೇ ಬಹಳ ಸಮಾಧಾನವಾಗ್ಬಿಡ್ತು ಅವರಿಗೆ. ಅವಳೇನ್ ಮಾಡಿದವ್ ಋಷಿಗಳಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು, ಋಷಿಗಳೇ ದಯವಿಟ್ಟು ಆಶೀರ್ವಾದ ಮಾಡ್ಬೇಕು, ನಾನು ಹೋಗಿ ಬರ್ತೀನಿ, ಅನಿಕೆ ಕೊಡ್ಬೇಕು ಅಂತ ಅನ್ಕೊಂಡ್ಬಿಟ್ಟು ಅವಳು ಹೊರಟೋದ್ಲು. ಆಮೇಲೆ ಯಾವ ಬೆಟ್ಟದಲ್ಲಿ ಆ ರಾಜ ತಪಸ್ವಿಯಾಗಿ ಸಂತೋಷವಾಗಿ ಭಗವಂತನ ಆರಾಧನೆ ಮಾಡ್ತಾ ಇದ್ದ, ಅಲ್ಲೇ ಅವಳಿಗೆ ಪುತ್ರ ಜನನವಾಯ್ತು. ಎಂಥ ಪುತ್ರ ಹುಟ್ಟದ, ಪದ್ಮಪತ್ರ ಸಮಾನಾಕ್ಷ, ಕಮಲದ ಎಲೆಯಂತೆ ಅತ್ಯಂತ ಕೆಂಪಾದಂತಹ ಕಣ್ಣು ಅವನದು, ಮತ್ತೆ ಪದ್ಮಗರ್ಭ ಸಮಪ್ರಭಂ ಅಂತ ಅವನ ಕಾಂತಿ ಹೆಂಗಿತ್ತು ಅಂತಂದ್ರೆ, ಕಮಲ ಕೋಶ ಪದ್ಮಕೋಶಗಳು ಯಾವ ರೀತಿ ಅತ್ಯಂತ ಪ್ರಕಾಶಮಾನವಾಗಿರುತ್ತೋ, ಅತ್ಯಂತ ಸುಂದರವಾಗಿರುತ್ತೋ, ಹಾಗೆ ಸುಂದರನಾಗಿದ್ದ ಅಂತ ಮಗನಿಗೆ ಅವಳು ಗೃಹಮಾಗಮ್ಯ. ಓಹೋ, ಇಲ್ಲಿ ಮನೆಗೆ ವಾಪಸ್ ಬಂದ್ಬಿಟ್ಟ ರಾಜ, ಮನೆಗೆ ವಾಪಸ್ ಬಂದ ಮೇಲೆ ಆ ಪತ್ನಿಗೆ ಅಂಥ ಮಗ ಹುಟ್ಟದ. ಸ್ವಪತ್ನ್ಯಾಸ್ತು ಗರಸ್ತಸ್ಯೈ ದತ್ತೋ ಗರ್ಭಜಿಘಾಂಸಯ ಗರೇಣ ಚ ಗರೇಣ ಸಹ ತೇನೈವ ಜಾತಸ್ಸ ಸಗರೋ ಭವತ್. ಅವಳ ಓರ್ಗಿತ್ತಿ ಸವತಿ, ಓರ್ಗಿತ್ತಿ ಅಲ್ಲ ಸವತಿ, ಅವಳ ಸವತಿ ಅವಳಿಗೆ ವಿಷಪ್ರಾಶನವನ್ನು ಮಾಡಿಸಿದ್ದು. ಆದ್ರೆ ಆ ಋಷಿಗಳ ಅನುಗ್ರಹದಿಂದ ಆ ವಿಷ ಏನು ಮಾಡ್ಲೇ ಇಲ್ಲ, ಆ ವಿಷವೂ ಹೊಟ್ಟೆಯಲ್ಲಿ ಒಂದ್ ಪಕ್ಕದಲ್ಲಿ ಕೂತಿತ್ತು ಹಾಗೆ. ಹಾಗಾಗ್ಬಿಟ್ಟು ಗರ್ಭನಾಶಕ್ಕೋಸ್ಕರವಾಗಿ ಯಾವ ವಿಷವನ್ನ ಕೊಟ್ಟಿದ್ಲೋ ಆ ವಿಷದ ಜೊತೆಯಲ್ಲಿಯೇ ಆ ಮಗನು ಹುಟ್ಟುಬಿಟ್ಟ. ಆದ್ದರಿಂದ ಗರೇಣ ಸಹ ಉತ್ಪನ್ನ, ಆದ್ದರಿಂದ ಸಗರ ಅನ್ನುವಂತ ಹೆಸರು. ಗರ ಅಂದ್ರೆ ವಿಷ, ವಿಷದ ಜೊತೆಯಲ್ಲಿ ಉತ್ಪನ್ನ, ಆದ್ದರಿಂದ ಅವನಿಗೆ ಸಗರ ಅನ್ನುವಂತ ಹೆಸರು ಬಂತು. ಸರಾಜ ಸಗರೋ ನಾಮ ಯಸ್ ಸಮುದ್ರ ಮಖಾನಯತ್ ಇಷ್ಟ್ವಾ ಬರ್ವಣಿ ವೇಗೇನ ತ್ರಾಸಯಂತ ಮಿಮಾಃ ಪ್ರಜಾಃ. ಆ ರಾಜ ಸಗರ ಇದಾನಲ್ಲ, ಅವನು ಸಮುದ್ರ ಮಖಾನಯತ ತನ್ನ ಯಜ್ಞದ ಕುದುರೆಯನ್ನ ಹುಡುಕೋದಕ್ಕೋಸ್ಕರವಾಗಿ ಭೂಮಿಯನ್ನೆಲ್ಲ ಆಗಿಸ್ಬಿಟ್ನಲ್ಲ, ಹಾಗಾಗ್ಬಿಟ್ಟು ಅದೇ ಸಮುದ್ರವಾಗ್ಬಿಡ್ತು ಅಂತ. ಅಷ್ಟು ದೊಡ್ಡದಾಗಿ ಅವನು ಭೂಮಿಯನ್ನೇ ಆಗಿಸ್ಬಿಡ್ತಲ್ಲ. ಇಷ್ಟ್ವಾ ಪರ್ವಣಿ ವೇಗೇನ ಅಂದು, ಆ ಪರ್ವ ದಿನದಲ್ಲಿ ಅವನು ಯಾಗವನ್ನು ಮಾಡಿದ, ಆ ಯಾಗದ ಕುದುರೆ ಕಳೆದು ಹೋಯ್ತು, ಅವನು ಅದಕ್ಕೋಸ್ಕರವಾಗಿ
ಆ ಕುದುರೆಯನ್ನು ಹುಡುಕೋದಕ್ಕೋಸ್ಕರವಾಗಿ ಭೂಮಿಯಲ್ಲಿ ಅಗಲಿಸ್ಬಿಟ್ಟನಲ್ಲ ಅದೇ ಸಮುದ್ರವಾಗ್ಬಿಡ್ತು. ತ್ರಾಸಯಾನ ಇಮಾ ಪ್ರಜಾ ಏನಾಗ್ಬಿಡ್ತು ಅಂತಂದ್ರೆ ಆ ರಾಜನ ಆ ಭೂಮಿಯನ್ನು ಅಗಸಿದ್ರಿಂದ ಪ್ರಜೆಗಳೆಲ್ಲ ಹೆದರು ಹೋಗ್ಬಿಟ್ರಂತೆ. ಏನಪ್ಪಾ ಇದು ನಮಗೆ ವಾಸ ಜಾಗ ಯಾವುದು, ಈಗ ನಮ್ಮ ರಾಜ ಭೂಮಿಯನ್ನ ಅಗಸ್ತಾ ಇದ್ದಾನಲ್ಲ ಅಂತ. ಆದ್ರೆ ಭೂಮಿಯನ್ನೆಲ್ಲ ಅಗಸಿಬಿಟ್ಟು ಅದನ್ನ ಸಮುದ್ರ ಮಾಡ್ದ, ಬಾಕಿ ಜಾಗದಲ್ಲಿ ಪ್ರಜೆಗಳಿಗೆಲ್ಲ ವಾಸವಾಗೋ ಹಾಗೆ ಮಾಡ್ದ. ಅಸಮಂಜಸ್ತು ಪುತ್ರೋಭೂತ್ ಸಕರಸ್ಯೇತಿ ನ ಶ್ರುತಂ ಜೀವನ್ನೇವ ಸ ಪಿತ್ರಾತೋ ನಿರಸ್ತ ಪಾಪಕರ್ಮ ಕೃತ. ಆ ಸಗರನಿಗೆ ಅಸಮಂಜ ಅನ್ನುವಂತಹ ಮಗ ಹುಟ್ಟಿದ. ಅವನ ಸಮಂಜಸವೇ ಅಲ್ಲೋ ಅವನ ನಡವಳಿಕೆ, ಆದ್ರಿಂದ ಅಸಮಂಜ ಅಂತಾನೆ ಅವನಿಗೆ ಲೋಕದವರೆಲ್ಲ ಕರೆಬಿಟ್ರು. ಆ ಅಸಮಂಜ ಏನಾಯ್ತು, ಮಕ್ಕಳನ್ನೆಲ್ಲ ಹುಟ್ಟಿದ ಮಕ್ಕಳನ್ನೆಲ್ಲ ನೀರಿಗೆ ಹಾಕ್ಬಿಟ್ಟು ಆಟ ಆಡ್ತಾ ಇದ್ದ. ಪ್ರಜೆಗಳೆಲ್ಲ ಬಂದ್ರು, ಮಹಾರಾಜರೇ ಈಗೇನಾದ್ರು ಒಂದು ತೀರ್ಮಾನ ಆಗ್ಬೇಕು, ಇಲ್ಲ ನಮ್ಮನ್ನ ನೀವು ಪ್ರಜೆಗಳನ್ನಾಗಿ ಇಟ್ಕೋತೀರಾ, ನಿಮ್ಮ ಮಗನ್ ಕೈ ಬಿಡ್ಬೇಕು, ನಿಮ್ ಮಗನ್ನ ಪುತ್ರಮೋಹದಿಂದ ಇಟ್ಕೋತೀರಾ, ದಯವಿಟ್ಟು ನಮ್ಮನ್ನೆಲ್ಲ ನೀವು ರಾಜ್ಯ ಬಿಟ್ಟು ಹೊರಟೋಗ್ರಿ, ಬೇರೆ ರಾಜ್ಯ ನೋಡ್ಕೊಳ್ರಿ ಅಂತ ಹೇಳ್ಬೇಕು. ಯಾವ್ದಾದ್ರು ತೀರ್ಮಾನ ಮಾಡಿದಾಗ ಪ್ರಜೆಗಳಿಗೋಸ್ಕರವಾಗಿ ಅವನು ತನ್ನ ಮಗನನ್ನೇ ಅವನು ಮನೆಯಿಂದ ಹೊರಗೋಡು ರಾಜ್ಯ ಪ್ರೇಷ್ಠನನ್ನಾಗಿ ಮಾಡಿಸ್ಬಿಟ್ಟ. ಯಾಕೆಂದ್ರೆ ಪಾಪ ಕರ್ಮ ಕರೆದ, ಅವನು ಮಹಾ ಪಾಪಿಷ್ಟನಲ್ವಾ, ಮಕ್ಕಳನ್ನೆಲ್ಲ ನೀರಿಗೆ ಹಾಕಿಬಿಟ್ಟು ಸಾಯಿಸ್ತಾ ಇದ್ನಲ್ಲ, ಅಂತ ಪಾಪಿಯನ್ನ ಅವರು ಓಡಿಸ್ಬಿಟ್ಟ ಸಗರ. ಅಂಶುಮಾನಿದ್ ಪುತ್ರೋ ಮಕ್ಕಳಾಗಿತ್ತು. ಅಂಶುಮಾನಿದ್ ಪುತ್ರೋ ಭೂತ ಸಮಂಜಸ್ಯ ವೀರ್ಯವಾನ ದಿಲೀಪೋಂಶುಮತಃ ಪುತ್ರೋ ದಿಲೀಪಸ್ಯ ಭಗೀರಥಃ. ಆಮೇಲೆ ಅವನಿಗೆ ಅಷ್ಟೊತ್ತಿಗೆ ಅಂಶುಮಂತ ಅನ್ನುವಂತಹ ಮಗ ಹುಟ್ಟಿದ್ದ. ಆ ಅಂಶುಮಂತನಿಗೆ ಸಗರ ರಾಜ್ಯಾಧಿಕಾರವನ್ನು ಕೊಟ್ಟ. ಆ ಅಂಶುಮಂತನಿಗೆ ದಿಲೀಪ ಅನ್ನುವಂತಹ ಮಗನಾದ. ಆ ದಿಲೀಪನಿಗೆ ಭಗೀರಥ ಅನ್ನುವಂತಹ ಮಗ ಹುಟ್ಟಿದ. ಭಗೀರಥಾತ್ ಕಕುತ್ಸ್ಥಾತು ಕಾಕುತ್ಸ್ಥಾಯೇನ ವಿಶ್ರುತಃ ಕಕುತ್ಸ್ಥಸ್ಯ ಚ ಪುತ್ರೋ ಭೂತ್ ರಘುರ್ಯೇಣ ತು ರಾಘವಾಃ. ಭಗೀರಥನಿಗೆ ಕಕುತ್ಸ್ಥ ಅಂತ ರಾಜ ಹುಟ್ಟಿದ. ಕಕುತ್ಸ್ಥ ಅನ್ನೋ ಶಬ್ದದಲ್ಲಿ ಏನು ಅಂದ್ರೆ, ಅವನು ಹಿಂದೆ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪರಮೇಶ್ವರನಂತೆ ವೃಷಭವಾಹನನಾಗಿ ಅವನು ಸಂಹಾರ ಮಾಡ್ಬೇಕು ಅಂತ ಸುದ್ದಿ ಬಂದ್ಬಿಡ್ತು. ವೃಷಭವಾಹನನಾಗಿ ಸಂಹಾರ ಮಾಡ್ಬೇಕಾದ್ರೆ ವೃಷಭವನ್ನು ಎಲ್ಲಿಗೆ ತಗೊಂಡ್ಬರೋದು? ಅವಾಗ ತಕ್ಷಣ ಹೇಳಿದ ದೇವೇಂದ್ರ, ಅಯ್ಯೋ ಯೋಚನೆ ಮಾಡ್ಬೇಡ, ನಾನೇ ವೃಷಭ ರೂಪಿಯಾಗಿ ಬಂದು ನಿಂತ್ಕೊಂಡ್ಬಿಡ್ತೀನಿ, ನೀನು ನನ್ನ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟು ನನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟು ನೀನು ಯುದ್ಧ ಮಾಡಿ ರಾಕ್ಷಸರನ್ನು ಸಂಹಾರ ಮಾಡಬಹುದಂತಂದ. ಹಾಗಾಗ್ಬಿಟ್ಟು ಮಹೇಂದ್ರನನ್ನೇ ವೃಷಭನನ್ನಾಗಿ ಮಾಡ್ಕೊಂಡ್ಬಿಟ್ಟು ಅಂತಹ ಒಂದು ಮಹೇಂದ್ರ ಪರ್ವತದಂತೆ ಅತ್ಯಂತ ಉನ್ನತನಾದಂತಹ ವೃಷಭನನ್ನಾಗಿ ಮಾಡ್ಕೊಂಡ್ಬಿಟ್ಟು ಆ ವೃಷಭನ ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟು ರಾಕ್ಷಸರ ಸಂಹಾರ ಮಾಡಿದ್ನಲ್ಲ, ಆ ರಾಜನಿಗೆ ಕಕುತ್ಸ್ಥ ಅಂತ ಹೆಸರು ಬಂತು. ಆ ಕಕುತ್ಸ್ಥನಿಂದ ಇಡೀ ವಂಶಕ್ಕಲ್ಲ, ಇವರೆಲ್ಲ ಕಾಕುತ್ಸರು, ಕಕುತ್ಸನ ವಂಶದವರು ಸ್ವಾಮಿ ಇವರು, ಸಾಮಾನ್ಯರಲ್ಲ ಅಂತ ಹೇಳ್ಬಿಟ್ಟು ಕಾಕುತ್ಸರು ಅಂತ ಆದ್ರು. ಆಮೇಲೆ ಕಕುತ್ಸ್ಥನಿಗೆ ರಘು ಅನ್ನುವಂತ ಮಗ ಹುಟ್ಟದ. ಆ ರಘುನು ಸಾಮಾನ್ಯನಲ್ಲ, ಅವನು ಮಹಾಪರಾಕ್ರಮಿ, ಮಹಾಪ್ರಸಿದ್ಧನಾದವನು. ಅಲ್ಲಿಂದ ಮುಂದಕ್ಕೆ ರಾಘವರು ಅಂತ ಕರೆದು ಬಿಟ್ರು ಇವ್ರ ವಂಶದವರನ್ನ. ಕಾಕುತ್ಸರು ಅಂತ ಆಗಿತ್ತು, ಐಕ್ಷ್ವಾಕುಗಳು ಅಂತ ಆಗಿದ್ದು. ಮೊದಲು ಇಕ್ಷ್ವಾಕು ವಂಶದವರೆಲ್ಲ ಐಕ್ಷ್ವಾಕವ ಐಕ್ಷ್ವಾಕವ ಹೆಸರನ್ನು ಪಡ್ಕೊಂಡ್ರು. ನೆಟ್ವರ್ಕ್ ಕಟ್ ಆಗಿದೆ. ರಘೋಸ್ತು ಪುತ್ರ ತೇಜಸ್ವಿ ಪ್ರಬದ್ಧ ಪುರುಷಾದಕಃ ಕಲ್ಮಾಶಪಾದ ಸೌದಾಸ ಇತ್ಯೇವಂ ಪ್ರಥಿತೋ ಭುವಿ. ನೋಡಿ, ರಘುವಿಗೆ ಕಲ್ಮಾಶಪಾದ ತೆರಿಗೆ ಶಾಪ ಕೊಡ, ಅವನು ಶಾಪವನ್ನ ಕೊಡಬಾರದು ಅಂತ ಹೆಂಡತಿ ಹೇಳಿದ್ಲು. ಅವಳು ವಸಿಷ್ಠರಿಗೆ ಮೋಸ ಮಾಡಿ ಮಾಂಸವನ್ನು ಬಡಿಸ್ಬಿಟ್ರು. ಇವನಿಗೆ ಗೊತ್ತಿರ್ಲಿಲ್ಲ, ವಸಿಷ್ಠರಿಗೆ ತಿಂದ ಮೇಲೆ ತಿನ್ನಕ್ ಹೊರಟ ಗೊತ್ತ
ಮಾಂಸವನ್ನು ಬಳಸಿದೀಯಲ್ಲ ನೀನು ಕೂಡ ಮಾಂಸ ತಿನ್ನವನಾಗ್ಬೇಕು ಅಂತ ಶಾಪ ಕೊಟ್ಬಿಟ್ರು ಅವಾಗ ಏನಾಯ್ತು ಗೊತ್ತಿಲ್ಲದೆ ನಾನು ನನ್ನಿಂದ ಅಪಚಾರ ಆಗಿದೆ ಶಾಪ ಕೊಡೋದು ಸರಿಯಲ್ಲ ಅಂದ್ರು ಇಲ್ಲ ಇಲ್ಲ ನಿನ್ನ ಶಾಪ ನಾನು ಕೊಟ್ಟೆ ಕೊಡ್ತೀನಿ ಅಂದ್ರು ಸಿಟ್ಟು ಬಂದ್ಬಿಡ್ತು ಅವನಿಗೆ ಅವನೇನ್ ಮಾಡ್ದ ನಾನು ಕೂಡ ಗುರುಗಳಿಗೆ ಪ್ರತಿಯಾಗಿ ಶಾಪ ಕೊಡ್ತೀನಿ ಅಂದ್ಬಿಟ್ಟು ನೀರು ತಗೊಂಡ್ಬಿಟ್ಟ ಅವಾಗ ಅವನ ಹೆಂಡತಿ ಬಂದು ಹೇಳುದು ಎಲ್ಲರೂ ಉಂಟೆ ಗುರುಗಳಿಗೆ ಶಾಪ ಕೊಡೋದುಂಟ ನಮ್ಮ ವಂಶದಲ್ಲಿ ಬ್ರಾಹ್ಮಣರನ್ನ ನಾವು ಯಾವತ್ತೂ ಕೂಡ ನಾವು ತಿರಸ್ಕರಿಸಿಲ್ಲ ಬ್ರಾಹ್ಮಣರಿಗೆ ಅವಮಾನ ಮಾಡಿಲ್ಲ ಬ್ರಾಹ್ಮಣರ ಜೊತೆ ಸ್ಪರ್ಧೆಗಳಿದಿಲ್ಲ ದಯವಿಟ್ಟು ನೀವು ಆ ಕೆಲಸ ಮಾಡಬೇಡಿ ಅಂದೋಣ ಆ ನೀರನ್ನ ತನ್ನ ಕಾಲಿಗೆ ಹಾಕೊಂಡ್ಬಿಟ್ಟ ಕಾಲಿಗೆ ಹಾಕೊಂಡ್ಬಿಟ್ರೆ ಕಾಲೆಲ್ಲ ಕಪ್ಪಾಗ್ಬಿಡ್ತು ಅವನು ಆದ್ರಿಂದ ಅವನಿಗೆ ಕಲ್ಮಾಶಪಾದ ಅನ್ನೋ ಹೆಸರು ಬಂತು ವಸಿಷ್ಠರ ಶಾಪದಿಂದ ಅವನು ಪುರುಷಾದಿ ಅಂದ್ರೆ ಮಾಂಸವನ್ನ ಭಕ್ಷಣೆ ಮಾಡ್ತಾ ಜೀವನ ಮಾಡುವಂತವನಾದ ಆ ಒಂದು ಕಲ್ಮಾಶಪಾದನಿಗೆ ಸೌದಾಸ ಅನ್ನುವಂತ ಇದು ಹೆಸರು ಕೂಡ ಇತ್ತು ಅವನು ಕಲ್ಮಾಶಪಾದ ಸೌದಾಸ ಅನ್ನೋ ಹೆಸರಿಂದ ಈ ಭೂಮಿಯಲ್ಲಿ ಪ್ರಸಿದ್ಧನಾದ ಕಲ್ಮಾಶಪಾದ ಪುತ್ರೋಭೂ ಚಂಗಣ ಸ್ವಿತಿ ವಿಶ್ರುತ ಯಸ್ತು ತದ್ ವೀರ್ಯ ಮಾಸಾದ್ಯ ಸಹ ಸೈನ್ಯೋ ವ್ಯನೀನಶತ್ ಕಲ್ಮಾಶಪಾದನಿಗೆ ಮೊದಲೇ ಮಗನಾಗಿದ್ದ ಶಂಕಣ ಅಂತ ಹೆಸರು ಅವನಿಗೆ ಆ ಶಂಕಣನಿಗೆ ಏನಾಯ್ತು ಮಹಾಪರಾಕ್ರಮಿಯಾಗಿದ್ದ ಆದ್ರೆ ಯುದ್ಧಕ್ಕೆ ಹೋದಾಗ ಸೇನಾ ಸಮೇತನಾಗಿ ಶತ್ರುಗಳಿಂದ ಹತನಾಗ್ಬಿಟ್ಟ ಶಂಕಣ ಯುದ್ಧಕ್ಕೆ ಹೋದಾಗ ಹಾಗೆ ನಮ್ಮಲ್ಲಿ ಮೂರನೇ ಪಾಣಿಪತ್ ಯುದ್ಧ ಅಂತ ಆಗ್ಬಿಟ್ಟು ಮಹಾರಾಷ್ಟ್ರದವರು ಆ ಪೇಶ್ವೆ ಕಡೆಯವರು ಹೋಗ್ಬಿಟ್ಟು ಅವರಿಂದ ಸಂಪೂರ್ಣವಾಗಿ ಸೋತ್ಬಿಟ್ಟು ಬಹಳ ಅನ್ಯಾಯವಾಯ್ತು ಆ ರೀತಿ ಈ ಶಂಕಣನು ಕೂಡ ಸೇನಾ ಸಮೇತನಾಗಿ ಯುದ್ಧದಲ್ಲಿ ಹತನಾಗ್ಬಿಟ್ಟ ಏನಪ್ಪ ತೇಜೋ ಶಂಖಣಸ್ಯ ಚ ಪುತ್ರೋಭೂ ಚೂರ ಶ್ರೀಮಾನ್ ಸುದರ್ಶನ ಸುದರ್ಶನಸ್ಯಾಗ್ನಿವರ್ಣ ಅಗ್ನಿವರ್ಣಸ್ಯ ಶೀಘ್ರಜಃ ಆಮೇಲೆ ಶಂಖಣನಿಗೆ ಅಷ್ಟೊತ್ತಿಗೆ ಮಕ್ಕಳಾಗಿತ್ತು ಶೂರ ಅಂತ ಮಹಾಶ್ರೀಮಂತ ಬಹಳ ಸುಂದರನಾಗಿದ್ದ ಸುದರ್ಶನ ಸುಷ್ಟು ದರ್ಶನಂ ಯಸ್ಯ ಅಂತ ಮಹಾ ರೂಪವಂತ ಶೂರ ಅಂತ ಆ ಸುದರ್ಶನಿಗೆ ಅಗ್ನಿವರ್ಣ ಅನ್ನುವಂತ ಮಗ ಹುಟ್ಟದ ಅಗ್ನಿವರ್ಣನಿಗೆ ಶೀಘ್ರಗ ಅನ್ನುವಂತ ನೆಟ್ವರ್ಕ್ ಬಿದ್ದೋಯ್ತು ಅವರು ಪೂರ್ತಿ ಹೇಳಿದ ಅವರು ನೆಟ್ವರ್ಕ್ ಬಿದ್ದೋಯ್ತು ಪ್ರಶುಶುಕ್ರಸ್ಯ ಪುತ್ರೋ ಭೂದಂಬರೀಶೋ ಮಹಾತ್ಯುತಿ ಶೀಘ್ರಗ ಅನ್ನುವಂತ ಮಗ ಅಗ್ನಿವರ್ಣನ ಮಗ ಅಗ್ನಿವರ್ಣನ ಮಗನಾನಂದ ಶೀಘ್ರಗನಿಗೆ ಮರುನು ಅಂತ ಮಗ ಮರುವಿಗೆ ಪ್ರಶು ಅಥವಾ ಅಂಬರೀಷಸ್ಯ ಪುತ್ರೋ ಭೂ ನಹುಷ ಸತ್ಯ ವಿಕ್ರಮಃ ನಹುಷಸ್ಯ ಚ ನಾಭಾಗಃ ಪುತ್ರಃ ಪರಮ ಧಾರ್ಮಿಕಃ ಅಂಬರೀಷ ಮಗ ನಹುಷ ನಹುಷನೇ ಅವನು ದೇವಲೋಕಕ್ಕೆ ನಿನ್ನ ಹೊರಟೋಗಿ ಹತ್ತಾಗ ಆ ಅಗಸ್ತ್ಯರ ಹತ್ರ ಸರ್ಪ ಸರ್ಪ ಅಂತ ಹೇಳಿ ಅವ್ರು ಬೇಗ ಹೋಗ್ರು ಅಂತ ಹೇಳಿ ಕಳಿಸ್ಬಿಟ್ಟು ಅವ್ರು ಸರ್ಪ ಶಾಪ ತಗೊಂಡು ಭೂಲೋಕ ಬಿದ್ದ ಯಾರೋ ನೌಷ ಆ ನೌಷನ ಮಗನೇ ನಾಭಾಗ 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 ಅಂತ ಬಂದ್ರು ಅವನು ಬ್ರಹ್ಮಚರ್ಯಕ್ಕೆ ಹೋಗಿದ್ದ ಗೋಕುಲಕ್ಕೆ ಹೋಗಿದ್ದಾಗ ಅವ್ರ ಅಪ್ಪ ಆಶ್ಚರ್ಯ ಹಚ್ಚಿಬಿಟ್ಟೆ ಆಶ್ಚರ್ಯ ಹಚ್ಚಿಬಿಟ್ರೆ ಬರ್ತಾನೆ ನಂಗೆ ಯಾವ್ದು ಆಸೆ ನಿಮ್ಗೆ ಆಸ್ತಿ ಹಚ್ಚಿಲ್ಲ ಅಂತ ಹೇಳಿಲ್ಲ ಅಂದ ನತ್ವಾಗಿ ಅಕ್ಷ ಬಿಟ್ಟ ಬರ್ಬಿ ಆಸ್ತಿ ಏನು ಕೊಡಲೇ ಇಲ್ಲ ಅಂದ್ರೆ ಅಣ್ಣ ಕೊಟ್ಟಿಲ್ಲ ನನಗೆ ಹೆಂಗೆ ಸರಿಸಿದ್ರು ಸ್ವತಃ ಮಾಡ್ತಾ ಇದ್ದಾರೆ ಅದು ಸ್ವತಃ ಕಾಣ್ತಾ ಇಲ್ಲ ಹಿಂಗೆ ದೇವಿ ಸತವಾಗುತ್ತೆ ಐತೆ ಸ್ವರ್ಗಲೋಕದ ಪ್ರಜಾಂತ ಬ್ರಾಹ್ಮಣ ಅಲ್ಲಿ ಈ ನಾನು ಹೇಳ್ಕೊಟ್ಟಿದ್ದೆ ಅಂತ ಅವರು ಅವನಿಗೆ ಕೊಡ್ತಾರೆ ಅದೇ ನಿಧಾರ ಪಾಪ ಹೇಳ ಹಸು ಹೊಂದಿತ್ತು ತಗೊಂಡ್ರು ಅಪ್ಪ
ತಗೊಂಡು ಹೊರತಾ ಇದ್ದಾನೆ. ದಿಗ್ಗ ವಾಸ್ತು ಉದ್ದ ಆಗುತ್ತೆ ಚೌಧರಿ ಭಗವಾ ಇವೆ ನಂದು ಯಜ್ಞಕ್ಕೆ ವಾಸ್ತು ಉಳಿಯುತ್ತೆ ಭಗವಾಯಿ ತಿಂದಿದ್ದಿ ಯಜ್ಞದಲ್ಲಿ ಏನೇನು ಉಳಿಯುತ್ತೋ ಅದಷ್ಟು ನಂದು ಉಳಿದ ಮಕ್ಕಳು ಮಾಡುತ್ತೆ ಪ್ರವೀಗ ನವೈದ ಸದೈಶ್ ಕೊಟ್ಟರು ಆ ಕೊಳಕ್ಕೆ ಆಗಿಲ್ಲ ಯಜ್ಞಕ್ಕೆ ವಾಸ್ತು ಅವ ಸೋ ಕೆಲಸ ಮಾಡು ಯಜ್ಞದಿಂದ ನನ್ನನ್ನು ಏನ್ ಮಾಡುದು ಸಬ್ಬಿ ಸಾಲ ಮಾಡು ಮುಂಚಿನ ಸಬ್ಬಿ ಸಾಲದು ಅದನ್ನ ಮಾಡ ಅದು ಹಾಕೊಂಡು ಈ ರೀತಿ ನಾಭಾಗಾಲಿಗೆ ಬಹಳ ಒಂದು ಅವ್ರ ತಂದೆ ಕೊಟ್ಟಿದ್ವಿ ಮಹಾ ಪರಮಧಾರ್ಮಿಕ ಅವರು ಒಂದು ದೋಷದ ಮಗ ಆಮೇಲೆ ಅಜನಿಗೆ ಅಜಾಶುಭ್ರತ ಅಂತ ಹೇಳಿ ಇಬ್ರು ನಾಭಾಗಲ ಮಕ್ಕಳಂತೆ ಆ ಅಜನಿಗೆ ಧರ್ಮಾತ್ಮನಾದ ರಾಜ ದಶರಥ ದಶರಥ ಸುತ ಆತ್ಮ ಅಜ ಮಹಾರಾಜನಿಗೆ ಧರ್ಮಾತ್ಮನಾದ ದಶರಥನೇ ಮಗನಾಗಿದ್ದಾನೆ ಯೋಜಿತ್ವ ಆ ದಶರಥ ಮಹಾರಾಜ ಅಖಂಡ ಭೂಮಿಯನ್ನು ಗೆದ್ದು ಮಹಾ ಯಜ್ಞಾಗಾದಿಗಳು ಮಾಡಿ ಈಗ ಸ್ವರ್ಗಕ್ಕೆ ಹೊಟ್ಟೋಗಿದ್ದಾರೆ ಯಕುಟಲ್ಲ ಯಾರ ಅವನ ಜ್ಯೇಷ್ಠ ಮಗ ರಾಮಚಂದ್ರ ಗೊತ್ತಿದೆ ನಲ್ಲರದಿಂದ ಅದೇ ತೋರಿಸ್ಬೇಕಾಗಿಲ್ಲ ಅದು ಈ ಅರಸ್ತ ಇದ್ದಾರಲ್ಲ ಅಂದ ಅಪ್ಪ ದಶರಥ ಮಹಾರಾಜ ಮಗ ಅಂದ್ರೆ ಅದು ಕಥೆ ಹೇಳ್ದ ಆದ್ದರಿಂದ ನೀನೇನಾಗ್ಬೇಕು ಇವಾಗ ನೀನು ಇಕ್ಷ್ವಾಕುವಂಶದಿಂದ ಹಿರಿಮಗನಾಗಿದೀಯಾ ಯಾವಾಗಲೂ ಇಕ್ಷ್ವಾಕುವಂಶದಿಂದ ಹಿರಿಮಗನೇ ರಾಜ ಆಗ್ತಾ ಬಂದಿದ್ದಾರೆ ಅಲ್ಲಿ ಹಿರಿಮಗನಾಗಿರುವಾಗ ನೀನು ಕಿರಿಮಗನಾಗ ಪಟ್ಟಾಭಿಷೇಕ ಮಾಡುವುದಾದ್ರೂ ಸರಿಯಾಗಲ್ಲ ಅವನು ಆಗೋದೇ ಇಲ್ಲ ಹಿರಿಯವನೇ ಪಟ್ಟಾಭಿಷೇಕನಾಗಬೇಕು ನೀನು ರಾಜ್ಯ ರೆಡಿ ಪಟ್ಟಾಭಿಷೇಕನಾಗು ಬಾ ಅಂತ ಅಂದಾಳ ಪೂರ್ವಜೇ ಸತಿ ಪೂರ್ವಜ ಹಿರಿಯವನು ದೊಡ್ಡವನು ಇರುವಾಗ ಅವರ ಕೆಳಗಿನವನು ತಮ್ಮನಾದವನು ಅವನು ರಾಜ್ಯದಲ್ಲಿ ಅಭಿಷಿಕ್ತನಾಗೋಲ್ಲಪ್ಪ ಇದು ನಿಮ್ಮ ಸಂಪ್ರದಾಯದಲ್ಲಿ ಇಲ್ಲ ಅಂತ ವಸಿಷ್ಠ ಹೇಳೋಣ ಇಲ್ಲಿ ಕೀರ್ತಿಶಾಲಿಯಾದಂತ ರಾಮಚಂದ್ರ ರಘುವಂಶೋತ್ಪನ್ನನಾದ ನೀನು ಈ ಕುಲಧರ್ಮವನ್ನ ಶಾಶ್ವತವಾದ ಕುಲಧರ್ಮವನ್ನ ಅನುಸರಣೆ ಮಾಡು ಅದರಲ್ಲೇ ಬಂದವು ನೀನು ಈಗ ಇದನ್ನು ತಪ್ಪಿಸೋ ಸರಿಯಲ್ಲ ಹಾಗಾಗಿ ಅನೇಕ ಜನಪದಗಳಿಂದ ಕೂಡಿದಂತಹ ಸಮೃದ್ಧವಾದಂತಹ ಈ ರಾಜ್ಯವನ್ನ ನಿನ್ನ ತಂದೆಯಂತೆ ಪಾಲಿಸ್ತಾ ಇದ್ದು ಧರ್ಮದಿಂದ ಇದ್ದು ರಾಜ್ಯಭಾರ ಮಾಡಿ ಎಲ್ಲರ ಲೋಕವನ್ನೆಲ್ಲ ಕಾಪಾಡಪ್ಪ ಅಂತ ವಸಿಷ್ಠರು ಹೇಳಿದ್ರು ಎಂಬಲ್ಲಿಗೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಅಯೋಧ್ಯಾ ಕಾಂಡೇ ಇಕ್ಷ್ವಾಕುವಂಶ ಕೀರ್ತನಂ ನಾಮ ದಶಾಧಿಕ ಶತತಮ ಸರ್ಗ ವಸಿಷ್ಠಸ್ತು ತದಾ ರಾಮ ಮುಕ್ತ್ವಾ ರಾಜಪುರೋಹಿತಃ ಅಬ್ರವೀಧರ್ಮ ಸಂಯುಕ್ತಂ ಪುನರೇವ ಅಪರಂ ವಚಃ ಮತ್ತೊಮ್ಮೆ ವಸಿಷ್ಠನು ರಾಮನ ಕುಲ ಪದ್ಧತಿಯನ್ನು ತಿಳಿಸಿಬಿಟ್ಟು ಧರ್ಮಯುಕ್ತವಾದ ಮಾತಿನಿಂದ ಈ ರೀತಿ ಹೇಳ್ತೀನಿ ಅಂತ ಹೇಳಿ ವಸಿಷ್ಠರು ಮತ್ತೆ ಶುರು ಮಾಡ್ತಾ ಇದ್ದಾರೆ ರಾಘವ ಆಗಿಲ್ಲೇನು ಆಗಿಲ್ಲ ಹೌದು ಪುರುಷಸ್ಯೇಹ ನೋಡಪ್ಪ ಪ್ರಪಂಚ ಹುಟ್ಟಿದಂತಹ ಪ್ರತಿಯೊಬ್ಬ ಹಿಮ್ಮರಿಗೂ ಮೂರು ಜನ ಗುರು ಇರ್ತಾರೆ ಯಥಾ ಮಾತಮಾನ್ ಪಿತೃಮಾನ್ ಆಚಾರ್ಯವಾನ್ ಪ್ರಧಾನಕ್ಕಿಂತ ಬರುತ್ತೆ ಅದೇ ರೀತಿ ರಾಘವ ಹುಟ್ಟಿದ ಮನುಷ್ಯನಿಗೆ ಆಚಾರ್ಯ ಒಬ್ಬ ಗುರು ತಂದೆ ಒಬ್ಬ ಗುರು ತಾಯಿ ಒಬ್ಬ ಗುರು ತಾಯಿಯೇ ಮೊದಲ ಗುರು ತಂದೆ ಎರಡನೇ ಗುರು ಮೂರನೇ ಗುರು ಆಚಾರ್ಯ ಮೂರು ಜನರು ತಂದೆಯೇ ಪಿತೃಸಮಾಹ ಅಂತ ಹೇಳ್ತಾರೆ ಆಚಾರ್ಯನು ಪಿತೃಸಮ ಅಂತೆ ಅಂದರೆ ನಮ್ಮ ಸೂತ್ರ ಹೇಳ್ತಾರೆ ಅದು ಜ್ಯೇಷ್ಠ ಪಿತೃ ಅಂತೆ ಆಚಾರ್ಯ ಶರೀರಮೇವ ಮಾತಾ ಪಿತರು ಜನಯತಃ ಇದು ಬ್ರಹ್ಮಶರೀರ ಕೊಡ್ತಾನೆ ಬ್ರಹ್ಮಶರೀರ ಕೊಡುವಂತಹ ಆಚಾರ್ಯ ನಿತ್ಯವಾದ ಶರೀರ ಕೊಡ್ತಾನೆ ಅಜರಾಮರವಾದ ಶರೀರ ಕೊಡ್ತಾನೆ ಆಚಾರ್ಯ ಜರಾಮರಣಯುಕ್ತವಾದ ಶರೀರ ಕೊಡ್ತಾರೆ ತಂದೆ ತಾಯಿಗಳು ಆದ್ದರಿಂದ ಜರಾಮರಣಯುಕ್ತವಾದ ಶರೀರವನ್ನು ಕೊಡುವ ತಂದೆ ತಾಯಿಗಿಂತಲೂ ಅಜರಾಮರವಾದ ಬ್ರಹ್ಮಶರೀರ ಕೊಡುವಂತಹ ಗುರುಗಳು ದೊಡ್ಡವರು ಅಂತ ಹೇಳ್ತಾರಪ್ಪ ಈ ಮೂರು ಜನ ಗುರುಗಳು ಇರ್ತಾರೆ ಮೂರು ಜನ ಆಚಾರ್ಯರೇ ಅವರನ್ನು ಪಾಲಿಸ್ಬೇಕು ಅವರನ್ನು ಗೌರವಿಸ್ಬೇಕು
पिता ह्येनञ्जनयति पुरुषं पुरुषऋषभ प्रज्ञान् ददाति चाचार्यस्तस्मात् स गुरुरुच्यते. अवर तंदे ताई इब्बरू कूड पुरुषन देहोत्पत्तिगे कारण अवर शुक्रशोणितदिंद शरीर निंतकोळ्तारे आचार्यनु ज्ञानवन्नु कोडुव मूलक ब्रह्मशरीरवन्नु कोडुत्तारे. ಆದ್ರಿಂದ ಆಚಾರ್ಯನು ಈ ಮೂರು ಗುರುಗಳಲ್ಲಿ ಆಚಾರ್ಯನೇ ಹೆಚ್ಚಿನವರು, ಶ್ರೇಷ್ಠರು, ಗರಿಷ್ಠರು, ಉತ್ತಮರು. ಆಚಾರ್ಯ ಸಮಾನ ಅಲ್ಲ ತಂದೆ ತಾಯಿ, ಇನ್ನು ಮೇಲು ಆಚಾರ್ಯ. ಅದ್ರಿಂದ ನಾನು ನಿನ್ ತಂದೆಗೂ ಗುರು, ತಂದೆಗೂ ಆಚಾರ್ಯ, ನಿನ್ನ ನಿನಗೂ ಆಚಾರ್ಯ ಆಗಿದ್ದೇನೆ, ನಿನಗೂ ನಾನು ಎಲ್ಲ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀನಿ. ನೀನು ನನ್ನ ಸೂಚನೆ ನಡೆದ್ರೆ ಸಜ್ಜನ ಮಾರ್ಗ ಮೀರಿದಂತೆ ಆಗೋಲ್ಲ, ವಿಷಯ ಮಾಡು, ನನ್ನ ಮಾತಿನಂತೆ ನಡಿ, ಎಲ್ಲಿಗೆ ಅಯೋಧ್ಯ ಪಟ್ಟಣಕ್ಕೆ ಹೊರಡು. ಈ ಬ್ರಾಹ್ಮಣರು ಬಂದಿರೋ ಬ್ರಾಹ್ಮಣರು, ಈ ಕ್ಷತ್ರಿಯರು, ಈ ವೈಶ್ಯರು, ಈ ಪಟ್ಟಣಿಗರು ಎಲ್ಲ ನಿನ್ ಪ್ರಜೆಗಳು ಕಾ ರಾಮಚಂದ್ರ, ನಿನ್ ಮಕ್ಕಳು ಇವರಲ್ಲ, ಇವರನ್ನ ಸರಿಯಾಗಿ ಪಾಲಿಸೋದಿದೆಯಲ್ಲ, ಇದು ನಿನ್ನ ಧರ್ಮ. ನೀನು ಈ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಸಜ್ಜನರ ಮಾರ್ಗವನ್ನ ಅನುಸರಣೆ ಮಾಡಿದಂಗೆ ಆಗತ್ತೆ, ಇದೇ ಹೋದ್ರೆ ಉಲ್ಲಂಘನೆ ಮಾಡಿದಂಗೆ ಆಗತ್ತೆ. ಉಲ್ಲಂಘನೆ ಮಾಡಬೇಡಪ್ಪ, ಸಜ್ಜನ ಮಾರ್ಗವನ್ನು ಹಿಡಿಸಿ ನೀನು ನಡ್ಕೊಂಡು ಹೋಗ, ನಡೆಸ್ಕೊಂಡು ಹೋಗು ನಿಮ್ಮ ಪರಂಪರೆಯಿಂದ ಬಂದ ರಾಜ್ಯಭಾರವನ್ನ. ಮತ್ತೆ ವನವಾಸ ಬೇಡ. ತಾಯಿ ನೋಡ ಬೇಡ, ಯಾರು ಬೇಡ ಕಣ. ರಾಮಚಂದ್ರ ಎಷ್ಟು ವಯಸ್ಸಾಗಿದೆ, ಹಲ್ಲೆಲ್ಲ ಉದೋಗಿದೆ, ತಲೆಯೆಲ್ಲ ಬೆಳ್ಳಿಗಾಗಿದೆ, ವೃದ್ಧರಾಗಿದ್ದಾಳೆ. ತಂದೆಯಂತೂ ಮಾಡೋ ಪುಣ್ಯ ಪಡ್ಕೊಂಬರ್ಲಿಲ್ಲ. ತಾಯಿದಾದ್ರೂ ಮಾಡೋ ಇಲ್ಲಿದ್ದು, ಹಾ ತಂದೆನ ಕಳ್ಕೊಂಡೆ, ನೀನು ಜೊತೆ ಇರ್ಲಿಲ್ಲ, ಸುಮ್ಮನೆ ಇಂಗುಜಿ ಬಂದ್ರೆ ತಂದೆಗೂ ಕೊಟ್ಟಂಗೆ ಮಾಡ್ದೆ. ಅದಂತ ಶ್ರಾದ್ದ, ಅದಂತ ಇದು ಚಡಕ ಶ್ರಾದ್ದ ಅಂತ ಇದು. ತಾಯಿ ವೃದ್ಧಾಯ ಧರ್ಮಶೀಲಾಯ, ಧರ್ಮದಲ್ಲಿರ್ತಕ್ಕಳು ಅಂತಹ ತಾಯಿ ಇದಲ್ಲ, ಆ ತಾಯಿಯ ಮಾತು ನೀರೋ ನಿಮ್ಗೆ ಯೋಗ್ಯವಲ್ಲ, ಅವಳ ಆಜ್ಞೆಯಿಂದ ನೀನು ನಡ್ಕೊಂಡ್ರೆ ಸಜ್ಜನ ಮಾರ್ಗವನ್ನು ತಿಳಿಸಿದಂತಾಗೋದಿಲ್ಲ. ತಂದೆಯ ಇದನ್ನು ಬಿಟ್ಟರೆ ತಾಯಿಯ ಮಾತನ್ನು ನಾನು ಕೇಳಿ ಈಗ ನೀನು ಸನ್ಮಾರ್ಗಕ್ಕೆ ಬಾ, ಸನ್ಮಾರ್ಗದಿಲ್ಲ ಅಂತ ಹಿಂದೆ ಹೇಳ್ತಾ ಇದ್ದಾರೆ. ತಗೊಂಡಲ್ಲೋ, ಓ ಎಷ್ಟಲ್ಲ ಹೇ ಸತ್ಯಧರ್ಮ ಪರಾಯಣ ಆಗಿರ್ತಕ್ಕಂಥವನು ನೀನು. ಭರತನ ಕೈಯೊಡ್ಡಿ ಕೇಳ್ಕೊಳ್ತಾ ಇದ್ದಾನೆ ನೋಡು, ಎಷ್ಟು ಅಂಗ್ಲಾಚಿ ಬಿಳ್ಕೊಳ್ತಾ ಇದ್ದಾನೆ. ದಮ್ಮ ಯಾಕಡೋಣ, ದಪ್ಪ ದತ್ತ ಯಾಕಡೋ, ಬಾರೋಣ ಅಲ್ಲೇನು ಬೇಡ ಕಡೋ, ಬಾರೋ 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 ಅಂತ ಅಂಗ್ಲಾಜಿ ನಿನ್ ಕಾನು ಹೊರಡಾಡ್ತಾ ಇದ್ದಾನೆ. ಅದನ್ನು ನೋಡು, ಅವನ ಬೇಡಿಕೆಯನ್ನು ಸಲ್ಲಿಸಿದ್ರೆ ಖಂಡಿತ ಸನ್ಮಾರ್ಗವನ್ನ ಮೀರಿದಂತಾಗಲ್ಲ. ಇಷ್ಟೊಂದು ಬೇಡ್ಕೊಳ್ಬೇಕು ರಾಮಚಂದ್ರ ನಿಮಗೆ ತಮ್ಮ, ಎಷ್ಟು ಮೂರು ಅಧ್ಯಾಯ ಬೇಡ್ಕೊಳ್ತಾ ಇದ್ದಾನೆ, ಅಷ್ಟೊಂದು ಕರಗಲೇ ಇಲ್ವಾ ತಮ್ಮನ ಮೇಲೆ, ಚೂರು ಅನಿಸ್ಲೇ ಇಲ್ಲ ಅಷ್ಟು ಬೇಡ್ಕೊಂಡ್ರೆ. ಏನು ನಿಮ್ಗೆ ಅನಿಸ್ಲೇ ಇಲ್ಲ, ಇಂಥ ರಾಮ ಇಂಥ ಕಲ್ಲು ಹೃದಯ ಮಾಡ್ಕೊಂಡಿದ್ಯೋ, ಯಾಕೆ ಹಿಂಗೆ ಮಾಡ್ತಿದ್ಯಾ, ಬಾರೋ ಸಾಕೋ, ಏನು ಮಾಡಬೇಡ, ಹೌಡೋ ಎಂತ ಹೇಳಿದ. ಈ ರೀತಿಯಾಗಿ ಮಧುರವಾದ ಮಾತುಗಳಿಂದ ಗುರುಗಳು ಹೇಳೋಣ, ರಾಮಚಂದ್ರ ಅಲ್ಲಿ ಕುಳಿತಿದ್ದಂತಹ ವಸಿಷ್ಠರ ಕುರಿತು ಈ ರೀತಿ ಗುರುಗಳೇ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳು ಮಕ್ಕಳನ್ನು ಸಲಹುವುದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ಗಮನಿಸಿದ್ರೆ ಯಾವ ಮಗನಿಗೂ ತಾಯಿ ತಂದೆಗಳ ತಿಳಿಸೋಕೆ ಸಾಧ್ಯವಿಲ್ಲ ಅದನ್ನು ಗೊತ್ತು. ಆದರೆ ಹಾಗೆ ಶಕ್ತಿ ಇರುವಷ್ಟು ಪ್ರಯತ್ನ ಮಾಡಿ ಆಹಾರ ಆದಿಗಳನ್ನು ತಂದುಕೊಟ್ಟು ಅವರ ಸ್ನಾನ ಮಾಡಿಸೋದು, ಬಟ್ಟೆ ಉಡಿಸೋದು, ತುಂಬ ಎಲ್ಲ ಈ ರೀತಿ ಅವ್ರು ನಮ್ಮ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಂದರು ಆಹಾರ ಅಂತ ತಂದುಕೊಟ್ಟು ಬಟ್ಟೆ ಉಡಿಸಿ ಮುದ್ದಾಡಿ ಹಿಚನ್ ಬೋದಿ ಮಕ್ಕಳನ್ನು ಸಲಹೆ ಮಾಡಿದ್ದು ಸಲಹಿದ್ದಾರೆ. ದಶರಥ ಮಹಾರಾಜ ನೀ ಕೊಟ್ಟ ಜನ್ಮ ತಂದೆ, ಆ ಗುರುಗಳಿಗೆ ಹೆಚ್ಚುವುದು ಹೇಳೋದೇನು ಆ ನಿಂಥ ನೀನು. ಹಾ ಅತ್ಯಂತ ಪ್ರಿಯವಾದೇನ ತಥಾ ಸಂವರ್ಧನೇನ ಚ ಸಹಿ ರಾಜ ಜನಯಿತ ಅಪಿ ಭವಿಷ್ಯತಿ. ತಂದೆಗೆ ನಾನು ಯಾವ ಮಾತು ಕೊಟ್ಟೇನೋ ಅದು ಎಂದಿಗೂ ಸುಳ್ಳಾಗೋದಿಲ್ಲ, ಏನು ವಿಷಮ ಬೇಡ. ಅವನು ರಾಜ, ನಿನ್ನ ಸೃಷ್ಟಿ ಮಾಡಿದಂಥ ರಾಜ ದಶರಥ,
ನನಗೂ ಅನ್ಸಂದೆ ಅದು ಯಾವ್ದನ್ನ ನನಗೆ ಹೇಳಿದೀರೋ ಅದಂತ ನೀನು ನಡ್ಕೊಂಡ್ರೆ ಸುಳ್ಳೇನು ಆಗೋದಿಲ್ಲ ಕಡ ರಾಮಚಂದ್ರ ಅಂತ ಈ ರೀತಿ ಹೇಳೋಣ. ರಾಮ ಹೇಳ್ದೆ ಇಷ್ಟು ತಪ್ಪಾಗ್ಬಿಡ್ದಲ್ಲ. ಯನ್ಮಾತಾ ಪಿತರು ವೃತ್ತಂ ಜನೇ ಕುರಿತ ಸದಾ ತತ್ತು ಮಾತಾ ಪಿತಾ ಈ ರೀತಿ ಏ ಮುಕ್ತಸ್ತು ಮಹುಣ ರಾಘವ ಸ್ವಯಂ ಪೃಥ್ವಾಚ. ಅಲ್ಲಿ ಎಂಟನೇ ಶ್ಲೋಕದಲ್ಲಿ ರಾಘವ ಪೃಥ್ವಾಚ ಸಮಾಸೀನಂ ವಸಿಷ್ಠಂ. ಹೌದು, ರಾಮಚಂದ್ರ ಭರತ ವಸಿಷ್ಠ ಮಹರ್ಷಿಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ. ತಂದೆ ತಾಯಿಂದರು ಮಕ್ಕಳ ವಿಷಯದಲ್ಲಿ ಬಹಳ ಮುದ್ದು ಮಾಡಿದ್ದಾರೆ, ಚೆನ್ನಾಗಿ ಸಾಕಿದ್ದಾರೆ, ಪ್ರೀತಿ ಮಾಡಿದ್ದಾರೆ, ಸ್ನಾನ ಮಾಡಿಸಿದ್ದಾರೆ, ಊಟ ಮಾಡಿಸಿದ್ದಾರೆ, ಬಟ್ಟೆ ಉಡಿಸಿದ್ದಾರೆ, ಪ್ರತಿನಿತ್ಯ ಪ್ರತಿ ಮಾಡಿ ಬೆಳೆಸಿದ್ದಾರೆ. ಆತ ರಾಜ ನನ್ನ ತಂದೆ, ಆ ನಮ್ಮ ದಶರಥ ಮಹಾರಾಜ ಅವನ ಅಂಶ ಇದು ಮಾಡಿದ್ದಾನೆ. ಅವನು ಏನ್ ಆದರೆ ಅಂಥ ತಂದೆ ನನಗೆ ಏನು ಆಜ್ಞೆ ಮಾಡಿದಾರೋ ಅದರಂತೆ ನಡ್ಕೊಂಡು ನನ್ನ ಧರ್ಮ, ನಾನು ಬಿಟ್ಟು ಹೋಗೋ ಹಾಗಿಲ್ಲ, ನಾನು ಅಷ್ಟೆಲ್ಲ ಮಾಡಿದ ನನ್ನ ತಂದೆಗೆ ನಾನು ಮಾತು ನಡೆಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಮಹರ್ಷಿಗಳೇ? ನಾನು ಮಸಿಷ್ಠ ಹೇಳ್ತಾ ಇದ್ದೆ ಅನ್ಕೊಂಡ್ಬಿಟ್ಟು ಊಟ ಆಗ್ಬಿಡ್ದೆ. ಹಾಂ, ಈ ರೀತಿಯಾದ ಮಾತನ್ನು ಕೇಳಿ ಉದಾರಶೀಲನಾದಂತಹ ಭರತನಿಗೆ ಬಹಳ ದುಃಖವಾಯಿತು. ಅವನು ಬಳಿಯಲ್ಲಿದ್ದ ಸಂಬಂಧಗಳಿಗೆ ತಿರುಗಿ ಸಾರಸಿ ನೈಮೇ ದರ್ಭ ಹಾಕು ಉಚ ಪರಮೋದ ಸೂತಂ ಪರಮದುರ್ಮನ ಯಹಮೇ ಸುಮಂತ ದರ್ಭ ತಗೊಂಬಾರ ಅಣ್ಣನ ಮುಂದೆ ಹಾಕ, ನಾನು ಮಲ್ಕೋತೀನಿ, ಪಾಯೋಪೇಶ ಮಾಡ್ತೀನಿ. ಅಣ್ಣ ಬರೋರಿಗೂ ನಾನು ಹೇಳೋದಿಲ್ಲ, ನಾನು ಸತ್ರು ಬರೋದಿಲ್ಲ. ಆರ್ಯಂ ಪ್ರತಿಭವೇಕ್ಷಾಮಿ ಅಂದ್ರೆ ಆರ್ಯನಾದ ರಾಮನನ್ನೇ ಎದುರು ನೋಡ್ತಾ ಕೂತೀನಿ. ಎಲ್ಲಿವರೆಗೆ ಆರ್ಯನಾದ ರಾಮಚಂದ್ರ ನನ್ನ ವಿಷಯಕ್ಕೆ ಸುಪ್ರೀತನಾಗೋದಿಲ್ಲ ಅಲ್ಲಿವರೆಗೆ ನಾನು ದರ್ಭೆ ಮೇಲೆ ಹೇಳೋದಿಲ್ಲ, ನನ್ನ ಜೀವ ಹೇಗೆ ಹೋಗುದಂತ ಪ್ರಾಯೋಪೇಶ ಕೂತ್ಕೊಂಡ್ಬಿಟ್ಟ. ಪ್ರಾಯೋಪೇಶ ಬಹಳ ಡೇಂಜರ್ ಅದು. ಅನಾಹಾರೋ ನಿರಾಲೋಕೋ ಧನಹೀನೋ ಧನಹೀನವಾದ ಬ್ರಾಹ್ಮಣ ಸಾಲಗಾರನ ಮನೆ ಮಾಗಿನಲ್ಲಿ ಆಹಾರ ತೊರೆದು ಮುಸುಕು ಹಾಕೊಂಡು ಮಲಗುವಂತೆ ಅಣ್ಣನು ಅಯೋಧ್ಯೆಗೆ ಬರಲು ಒಪ್ಪುವರೆಗೂ ಹಠ ಮಾಡ್ಕೊಂಡು ಮಲಗ್ತೀರಿ. ಹೀಗೆ ಮಲಗಿ ಅಣ್ಣ ಹೇಳ ನಡಿಯ ಹೋಗೋಣ ಅಂತ ಅಣ್ಣ ಅನ್ಬೇಕು. ಅಲ್ಲಿವರೆಗೂ ನಾನು ಹೇಳೋದಿಲ್ಲ, ಈ ದರ್ಭೆ ಮೇಲೆ ಮಲ್ಕೊಂಡ್ಬಿಡ್ತೀನಿ, ಜೀವ ಹೌದು ಬರೋದಿಲ್ಲ ಅಂತೇಳಿ ಹಠ ಮಾಡಿ ಭರತ ಇದು ಪ್ರಾಯೋಪೇಶ ಕೂತ್ಕೊಂಡ್ಬಿಟ್ಟ. ಆಗ ಸುಮಂತ ಒಂದ್ಸಲ ರಾಮನ ಮುಖ ನೋಡ್ಲ, ರಾಮ ಏನಂತಾನೆ ಅಂತ. ಏ ಸುಮ್ಮನೆ ಸಾಕು, ಹಾಕ್ಬಿಡಕ ಬೈಬಿಡ್ತ ಅನ್ನೋದ್ ನೋಡ್ತಾ ಇದ್ದಾನೆ. ನೋಡ್ತಾ ಸುಮ್ಮನೆ ಇದ್ದ. ಆಗ ಭರತ ಬಹಳ ದುಃಖಿತರಲ್ಲ, ರಾಮ ಹಾಕೊಡು ಅದೆಲ್ಲ ಮಾಡ್ಬಾರ್ದು ತಪ್ಪದಲ್ಲ ಅದ. ಭರತ ಬಹಳ ದುಃಖಿತ, ತಾ ಎದ್ದು ನೆಲದ ಮೇಲೆ ದಬ್ಬೆಗಳು ಹಾಕೊಂಡು ಅದನ್ನು ತಾನೇ ಬಂದ್ಬಿಟ್ಟ. ಹಾಕಲ್ವಾ, ನಾನೇ ಹಾಕೋತೀನಿ ಅಂತ. ಅವನು ಏನ್ಬಿಟ್ಟ ಸುಮಂತ ರಾಮನ ಮುಖ ನೋಡ್ದ, ರಾಮ ಸಂಜೆ ಏಯ್ ರಾಮ ಸಂಜೆ ಮಾಡ್ದ, ಏಯ್ ಏ ಹುಡುಗಾಟಲ್ಲ ಅದನ್ನ ಮಾಡೋದಲ್ಲ ಕಣ, ಏನು ಅಂತ ರಾಮ ಅಂತ. ರಾಮ ಯಾವಾಗ ಸುಮಂತ ಸುಮ್ಮನೆ ಆಗ್ಬಿಟ್ಟ. ಸುಮಂತ ಸುಮ್ಮನೆ ಆದ್ರೆ ಗೊತ್ತಾಯ್ತು ಭರತನಿಗೆ, ಅಣ್ಣ ಬೈದಿದ್ದಾನೆ ಸುಮಂತಿಗೆ ಹಾಕಕ್ ಬಿಡಲ್ಲ ಅಂತ. ನಾನೇ ಹಾಕೋತೀನ ಅಂತ ಎದ್ದ ಹೋದ, ಒಂದಿಷ್ಟು ಡಬ್ಬೆ ತಗೊಂಡ, ಅಣ್ಣನ ಮುಂದೆ ಹಾಡ್ಕೊಂಡ ಮಲ್ಕೊಂಡೇ ಬಿಟ್ಟ. ಏನೆಲ್ಲ ಮಾಡ್ಕೊ. ತಮುವಾಚ ಮಹಾತೇಜ ರಾಮೋ ರಾಜ ಋಷಿ ಸತ್ತಮಃ ಇಮ್ಮಾಂ ಭರತ ಗುರುವಾನಂತಾತ ಪ್ರತ್ಯುಪವೇಕ್ಷ್ಯಸಿ. ಆಗ ರಾಮಚಂದ್ರ ರಾಜಋಷಿಗಳು ಶ್ರೇಷ್ಠನಾದವನು ಆ ತೇಜಸ್ವಿಯಾಗಿ ಬರುತ್ತಿದ್ದ ರಾಮಚಂದ್ರ, ಲೇ ಭರತ ಏನೇ ಇದ ಎಂತ ಕೆಲಸ ಮಾಡ್ತಾ ಇದೀಯ ನೀನ? ಏನು ನನ್ನ ಪ್ರಿಯನಾದ ತಮ್ಮ ನೀನು ಕೂತ್ಕೊಂಡು ಹೀಗೆ ನನ್ನ ಮುಂದೆ ಹೀಗೆ ಮಾಡ್ಬೋದು ನಾನೇನು? ನಾನು ಯಾವ ತಪ್ಪು ಮಾಡಿದ್ದೆ ಅಂತ ಹೇಳಿ ಈ ರೀತಿ ನೀನು ಪ್ರತಿಪದೇಶವನ್ನು ಕೈಗೊಳ್ತಾ ಇದೀಯ, ನನಗೆ ವಿರುದ್ಧ ಮಾಡ್ತಾ ಇದೀಯಾ? ಯಾವ್ದಾದ್ರು ಕಾರ್ಯ ನಾನು ತಪ್ಪು ಮಾಡಿದ್ದೆ, ನಾನು ಹೊಡೆದು ನೋಡಿದ್ರೆ ಅವಾಗ ಮಾಡ್ಬೇಕು. ಏನು ಇಲ್ಲ, ಸುಮ್ಮನೆ ಮದುವೆ ಮೇಲೆ ಮಕ್ಕೋತೀನಿ ಮಕ್ಕೋತಾ ಇದೆಯಲ್ಲ. ಬ್ರಾಹ್ಮಣ ಬ್ರಾಹ್ಮಣ ಮಾತ್ರ ಒಂಟಿ ಮಗ್ಲಾಗಿ ಈ ಕಡೆಗೋ ಆ ಕಡೆಗೋ ಮಗ್ಲಾಗ್ಬಿಟ್ಟು ಒತ್ತಾಯವನ್ನು ತರಬಹುದಂತೆ ಮಾಡಬಹುದಂತೆ. ಆದರೆ ಪಟ್ಟಾಭಿಷಿಕ್ತನಾದಂತಹ ಪಟ್ಟಾಭಿಷೇಕ ಅರ್ಹನಾದಂತಹ ಕ್ಷತ್ರಿಯರು ನೀನು ಮಾಡಬಾರ್ದಕ್ಕೋ? ನೀನು ಪಟ್ಟಾಭಿಷೇಕ ಅರ್ಹನು ಕಣ, ನೀನು ಅಪ್ಪ ಹೇಳೋಕಿದ್ದಾರೆ ಕಣ, ನಿಮ್ಮ ಅಮ್ಮ ಕೇಳ್ಕೊಂಡಿದ್ದಾರೆ ಕಣ, ಎಂಥೆಲ್ಲ ನೀವು ಕೂತ್ಕೊಂಡು ಹೀಗೆ ಮಾಡ್ತೀನಿ ಅಂತೆಲ್ಲ. ನೀನು ಬೇಡವಣ ಔಷಧ್ಯ ಬೇಡವಣ, ಏನೋ ನೀನು ಹೀಗೆ ಮಾಡ್ತಿದ್ಯಲ್ಲ ಅಂದ್ರೆ ರಾಮ
ಪ್ರೀತಿಯಿಂದ ಕಟ್ಕೋತಾ ಇದ್ದಾನೆ. ಬರ್ತಾ ಹೀಗೆಲ್ಲ ಮಾಡೋದಲ್ಲ ಕಣೋ, ಹೀಗೆಲ್ಲ ಮಾಡಬಾರ್ದು ಕಣೋ. ಸೊ ಏನ ಇದ ಹುಡುಗಾಡಿಕೆ ಮಾಡ್ತಿದ್ಯ ನನ್ನ ಸ ಉತ್ತಿಷ್ಟ ನಲಶಾರ್ಧೂಲ ಪುನಃ ಪುರವರ್ಯಾ ಏಳ ಮನುಷ್ಯ ಶ್ರೇಷ್ಠ ಕಣೋ, ಪುರುಷೋತ್ತಮ ನೀನು, ನೀನು ಇಂಥ ಕಠೋರ ವ್ರತವನ್ನೆಲ್ಲ ಮಾಡ್ತೀನಿ, ಹಠ ಮಾಡಬೇಡ, ನೀನು ಬಿಡು, ಮೇಲೇಳು, ರಾಜಧಾನಿಯಾಗಿದ್ದ ಅಯೋಧ್ಯೆಗಳಿಗೆ ಹೋಗು, ಮನಸ್ಸು ಮಾಡು, ಆಕಳು ಹೋಗು ಅಂತ ಹೇಳೋಣ. ಆಗ ಆವಾಗ ಅಲ್ಲ ಅಣ್ಣ ಹೇಳ್ಕೊಳ್ಳಿಲ್ಲ, ಅಣ್ಣ ಮಾತು ಮೀರಕ್ಕಾಗಲ್ಲ, ಬೇಡ ಹಾಗಾದ್ರೆ ಮಾಡ್ಬಾರ್ದು ಎದ್ದು ಕೂತ್ಕೊಂಡ. ಆ ನೀನ ನೋಡ್ಬಿಡು, ಏಯ್ ಏನ್ ಮಾಡ್ತಿದ್ದೀರಾ ನೀವೆಲ್ಲ, ನೀವೆಲ್ಲ ಹೇಳ್ಬಾರ್ದೇನು, ನಿಮ್ ಒಂದು ಗೊತ್ತಾಗಲ್ಲ ನಿಮಗೆ ಅಂದ ಜನ. ಅವನ ಏನು ಆಸೀನಸ್ತೇವ ಹೊರತಃ ಪೌರಾಣ್ ಜಾನಪದ, ಅಲ್ಲಿ ಪಟ್ಟಣಿಗರೆಲ್ಲ ಬಂದಿದ್ರಲ್ಲ, ಆ ಮಂತ್ರಿಗಳೆಲ್ಲ ಬಂದಿದ್ರಲ್ಲ, ಬೇರೆ ಇವೆಲ್ಲ ಹೇಳ್ರ ರಾಮ ಬರಕ್ ಹೇಳ್ರ ಏನು ಇನ್ನೂ ಮುದೆ ಕೂತ್ಕೊಂಡಿದ್ರಲ್ಲ ಗೊತ್ತಾಗಲ್ಲ ನಿಮ್ಗೆ ಅಂತೇಳಿ ಉಪವಾಚ ಸರ್ವತಪ್ಪ ಎಲ್ಲ ಕಡೆ ನೋಡ್ಬಿಟ್ಟು ಆರ್ಯಂ ಯಾಕೆ ಆರ್ಯ ಅಂತ ರಾಮಚಂದ್ರನಿಗೆ ಒಬ್ರು ಮಾತಾಡ್ತಾನೆ ಇಲ್ವಲ್ಲ, ಬಾ ಅಂತ ಹೇಳ್ತಾನೆ ಇಲ್ವಲ್ಲ, ನಮ್ಗು ಯಾಕೊಬ್ರು ಹೇಳ್ತಿಲ್ವಲ್ಲ, ನಾವು ಒಬ್ರು ಹೇಳ್ಬೇಕು ಅಂದ್ಮೇಲೆ ಬೇಡ ರಾಮಚಂದ್ರ, ನೀವು ಯಾರಿಗೂ ನಿಮ್ಗೆ ಯಾರು ರಾಮಚಂದ್ರ ಇಷ್ಟ ಇಲ್ವಾ ಅಂತ ಹೇಳಿ ರಾಮ ಭರತ ಆ ಪಟ್ಟಣಿಗಳು ಮಂತ್ರಿಗಳು ಅವ್ರು ಬಂದಿದ್ದಲ್ಲ ಕರ್ಕೊಂಡ್ಬಂದಿದ್ದ ಅವ್ರ ಮೇಲೆ ಹೇಗ್ಬಿಟ್ಟ ಎಲ್ಲ ಹೇಳ್ರಿ ಅಂತ. ಅವೆಲ್ಲ ಹೇಳುವ ಭರತ ಮಹಾರಾಜ ನಮ್ಗೆ ಗೊತ್ತಿಕೊಳ್ಳೋ ರಾಮಚಂದ್ರ ಮಹಾತ್ಮ ರಾಮಚಂದ್ರ ಮಹಾತ್ಮನಂ ಭರತಂ ಮಹಾತ್ಮ ಭರತನ ಕುರಿತು ಆ ಪಟ್ಟಣಿಗರು ಆ ಸೈನಿಕರು ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಕಾಕುಸ್ತವ ರಾಮಚಂದ್ರ ನಮಗೆ ಗೊತ್ತು ಚೆನ್ನಾಗಿ ಅವನು ಸರಿಯಾಗಿ ನಿಶ್ಚಯ ಮಾಡಿದ್ದಾನೆ ನೀನೇ ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ಇನ್ನು ಅವ್ನು ಒಪ್ಪದೇ ಮೇಲೆ ನಾವು ಹೇಳಿದಾಗ ಬೆಲೆ ಕೊಡ್ತಾನ ನಮ್ಮ ಕೇಳಿಸ್ಕೊತಾನ ಏನು ಭರತ ಹೀಗಂತಿದ್ಯಾ ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಳ್ಳೋದು ಅಲ್ಲಪ್ಪ ನಿಮ್ಮಣ್ಣ ನೀ ಕೇಳಿದೆ ನಿಮ್ಮ ಮಾತು ಕೇಳಬೇಕಾಯ್ತು ಇಲ್ಲ ವಸಿಷ್ಠ ಮಾತು ಕೇಳಬೇಕಾಯ್ತು ಅವ್ರ ಮಾತನ್ನೇ ಕೇಳದೇ ಇದ್ದಂತ ನಾನು ಜುಜುಬಿಗಳು ಬೈಸ್ಕೊಂಡು ಹೋಗ್ತೇನೆ ಸಾಕು ಏನು ಮಾತಾಡ ಬರ್ತೀನಿ ಬೈದು ಕಳಿಸ್ತಾರೆ ಅಷ್ಟೇ ರಾಮಚಂದ್ರ ಕೇಳ್ತಾರೆ ಬೇರೆ ಎಲ್ಲ ಹೇಳ್ಕೊಬಿಟ್ಟು ಕೇಳ್ತಾರೆ ರಾಮಚಂದ್ರ ನಾವು ಪದಾಂತ ಹೇಳ್ಬಿಟ್ಟು ರಾಮಚಂದ್ರ ಬಂದ್ಬಿಡ ಬಂದ್ಬಿಡ ಏಷೋಪಿ ಮಹಾತ್ಮ ರಾಮಚಂದ್ರ ತಂದೆಯ ಮಾತಿನ ಮೇಲೆ ನಿಂತವನು ಸತ್ಯಸಂಧ ಸತ್ಯ ಪರಾಕ್ರಮಿ ಪಿತೃಜ್ಞಾ ಪರಿಪಾಲಕ ನಾವು ಇವನನ್ನ ತಿಳಿಸೋದಕ್ಕೆ ಸಮರ್ಥರಲ್ಲ ನಾವು ಇವನ್ ಕರ್ಕೊಡೋಕ್ ಆಗೋಲ್ಲ ನಾವು ಇದೇ ಏನ್ ಮಾಡ್ರು ಒಪ್ಸೋಕ್ ಆಗೋಲ್ಲ ಕರ್ಕೊಡೋಕ್ ಆಗೋಲ್ಲ ಈ ರಾಮಚಂದ್ರನು ಅವರ ಮಾತನ್ನೆಲ್ಲ ಕೇಳಿ ಸಂತೋಷದಿಂದ ಹೇಳ್ತಾ ಇದ್ದಾನೆ ಭರತ ಇವರ ಮಾತನ್ನು ಕೇಳು ಇವರೆಲ್ಲರೂ ನಮ್ಗೆ ಆಪ್ತರು ನಮ್ಮೆಲ್ಲರೂ ಇರೋದು ಧರ್ಮದೃಷ್ಟಿಯುಳ್ಳವರು ನಮ್ಮ ಮಾತನ್ನು ಇವರು ಯಾರು ಲಾಸದೆ ನನ್ನ ಮಾತನ್ನು ಇವರ ಮಾತನ್ನು ನೀನು ಲಾಸಿ ನೀನೇ ವಿಚಾರ ಮಾಡು ಹೇಳಪ್ಪ ಹಾಗೆ ನೋಡು ಇವರ ಮಾತನ್ನು ಕೇಳು ನನ್ನ ಮಾತನ್ನು ಸರಿ ವಿಚಾರ ಮಾಡು ಮೇಲೆ ಹೇಳು ಪ್ರಾಶ್ಚಿತ್ಯಕ್ಕೋಸಾಗಿ ನಾನು ಪ್ರಾಯೋಪದೇಶಕ್ಕಾಗಿ ಈ ರೀತಿ ಕೂತ್ಕೊಂಡು ಶುದ್ಧಾಚರಣೆ ಮಾಡಿ ನೆಲವನ್ನು ಮುಟ್ಟು ತಪ್ಪು ಮಾಡಿದ್ದು ನಡುವೆ ಕೂತು ತಪ್ಪು ಹೇಳು ಹೊರಗೆ ಬಾ ಇವಾಗ ನೆಲ ಮುಟ್ಟು ಮುಟ್ಬಿಟ್ಟು ಆಚರಣೆ ಮಾಡಿ ಮಾಡ್ಕೊ ಅದನ್ನು ಮಾಡಬಾರ್ದು ಏನಿದೆ ಹುಡುಗಾಟ ಇದು ಹೇಳು ಅಂದ ಆಮೇಲೆ ಆಯ್ತು ಅಣ್ಣ ಇಷ್ಟೆಲ್ಲ ಹೇಳಿದ್ರೆ ಅಣ್ಣನ ಮಾತು ಮೀರಕ್ಕಾಗಲ್ಲ ಅಂತ ಹೇಳಿ ಭರತ ಎದ್ದು ಆಚಮನ ಮಾಡಿ ರಾಮನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿ ನಡೆದಿದ್ದಂತಹ ಎಲ್ಲ ಜನರ ಕಡೆಗೆ ತಿರ್ಕೊಂಡು ಹೇಳ್ತಾ ಇದ್ದಾನೆ ಶಿಣ್ಣ ಮಂತ್ರಿ ಇಲ್ಲಿ ಬ್ರಾಹ್ಮಣೋತ್ತಮರೇ ಮಂತ್ರಿಗಳೇ ಪ್ರಜೆಗಳೇ ಎಲ್ಲರೂ ಕೇಳಿ ಹೇಳೋ ಕೇಳ್ರಪ್ಪ ಬ್ರಾಹ್ಮಣೋತ್ತಮರನ್ನೆಲ್ಲ ಕೇಳ್ರಿ ಪ್ರಜೆಗಳೆಲ್ಲ ಕೇಳಿ ನನಗೆ ರಾಜ್ಯ ಬೇಕು ಅಂತ ಹೇಳಿ ನಾನು ತಂದೆಯನ್ನು ಕೇಳ್ಕೊಂಡಿಲ್ಲ ನಾನು ಅಪ್ರತ ನಂಗೆ ರಾಜ್ಯ ಕೊಡೋದು ನಾನು ಕೇಳ್ಕೊಂಡಿಲ್ಲ
ನನ್ನ ತಾಯಿಯನ್ನು ಕೂಡ ನಾನು ಒತ್ತಾಯ ಮಾಡಿಲ್ಲ, ನನ್ನ ಪ್ರಾಣ ಕೇಳಲು ನಾನು ಹೇಳಿಲ್ಲ. ಧರ್ಮಿಷ್ಠನಾದಂತಹ ಅಣ್ಣ ಹೀಗೆ ವನವಾಸಕ್ಕೆ ಹೋಗೋದಕ್ಕೆ ನಾನು ಅನುಮತಿಯನ್ನು ಕೊಟ್ಟಿಲ್ಲ. ಗೊತ್ತಾಯ್ತಾ? ಆಮೇಲೆ ಒಂದು ವೇಳೆ ವಾಸವನ್ನು ಮಾಡಲೇಬೇಕು, ಕಾಡಲ್ಲಿ ಇರಬೇಕು ಬೇಕು ಅಂತಂದ್ರೆ ತಂದೆ ಮಾತು ನಡೆಸಲೇಬೇಕಾದ್ರೆ ನಾನು ಅಂತ ಕಷ್ಟ ಇರ್ತೀನಿ ಅಣ್ಣ ಹೋಗಲ್ಲ. ಆಯ್ತು, ಅಪ್ಪನ ಮಾತಿನಂತೆ ಒಬ್ರು ಕಾಡಲ್ಲಿ ಇರ್ಬೇಕಂದ್ರೆ ನಾನು 14 ವರ್ಷ ಕಾಲ ಕಾಡಲ್ಲಿ ಇರ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ಬಿಟ್ಟ. ಈ ರೀತಿ ಧರ್ಮಾತ್ಮನಾದಂತಹ ಈ ರಾಮಚಂದ್ರ ಅವನ ಆ ಹಠವನ್ನ ಆ ಮಾತನ್ನ ಕೇಳಿ ಬೆರಗಾಗ್ಬಿಟ್ಟು ಏನ್ ಹಿಂಗ್ ಮಾತಾಡ್ತಾ ಇದ್ದಾನೆ ಭರತ ಅಂತ ಹೇಳಿ ಆತ ಪ್ರಜೆಗಳನ್ನ ನೋಡ್ತಾ ಹೇಳಿದ. ನನ್ನ ತಂದೆ ಬದುಕಿರುವಾಗ ಯಾರು ಹೇಳಿದಾರೋ ಅವ್ರು ಮಾಡ್ಬೇಕು, ನನ್ನ ತಂದೆ ಯಾರು ಹೇಳಿದ್ದು ನನಗೆ ಹೇಳಿದ್ದೆ ಅಂತ ಭರತ ಹೇಳಿಲ್ಲ. ನನ್ನ ತಂದೆ ಬದುಕಿರುವಾಗ ಯಾವ್ದನ್ನ ಮಾಡಿದನೋ, ಯಾವ್ದನ್ನ ಒತ್ತೆ ಇಟ್ಟನೋ, ಯಾವ್ದನ್ನ ಕೊಂಡ್ಕೊಂಡೋ ಅದನ್ನ ಅಳಸಾಕೋಕೆ ನಂಗೂ ಯೋಚಿತ ಇಲ್ಲ, ಭರತನಿಗೂ ಯೋಚಿತ ಇಲ್ಲ. ಭರತನು ಕೂಡ ಮಾಡ್ಕೊಡುದು, ನಾನು ಮಾಡೋ ಹಾಗಿಲ್ಲ. ಅಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಇದ್ದಾಗೆ ಅಪ್ಪ ಏನ್ ಮಾಡೋಗಿದ್ದಾರೆ ಹೇಳೋಗಿದಾರ ಅದ್ರ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಭರತ ಮಾಡ್ತಾರೆ ತಪ್ಪು, ಕರ್ಕೊಂಡು ಹೋಗಿ ಭರತನನ್ನ ಅವ್ರಿಗೆ ಗೊತ್ತಿಲ್ಲ ತಿಳ್ಬೇಕು ಇಲ್ಲ. ಎಳೆ ನಿಂಬೆ ಭರತ, ಎಳೆ ನಿಂಬೆ, ಎಳೆ ನಿಂಬೆ ಕೈ ಗೊತ್ತಿಲ್ಲ ಭರತನಿಗೆ ಏನು ತಿಳ್ಬೇಕು ಇಲ್ಲ. ಪಾಪ ಹಠ ಮಾಡ್ತಿದ್ದಾನೆ, ನನ್ನ ಬಹಳ ಪ್ರೇಮ, ಏನ್ ಮಾಡ್ತೀರಾ ಹಾಗಾಗಿ ಅಂತಿದ್ದಾನೆ. ಕರ್ಕೊಂಡು ಹೋಗಿ ನಾನು ಮಾಡಬೇಕಾದ ವನವಾಸವನ್ನ ಉಪಸಿಗೆ ಇದು ಸಬ್ಸ್ಟಿಟ್ಯೂಟ್ ಅದಕ್ಕೆ ಬದಲಾಗಿ ಸಬ್ಸ್ಟಿಟ್ಯೂಟ್ ಬಲ್ಲ ಅಲ್ಲ ಅಂತಾನೆ. ಯಾಕೆ ಅಲ್ಲ ಬೇಕಂದ ಗೊತ್ತಿಲ್ಲ ಅಂತಿಲ್ಲ, ಅಲ್ಲ ಗೊತ್ತಿಲ್ಲ ಹೇಳಿದೆ. ಪ್ರತಿನಿಧಿ ಇಲ್ಲ ನನ್ನ ಜಾಗಕ್ಕೆ, ಭರತ ಭರತನ ಜಾಗ ನಾನು ಹಾಗೆಲ್ಲ ಮಾಡಕ್ ಬರಲ್ಲ. ವನವಾಸ ಇನ್ನೊಬ್ಬರು ಮಾಡುವಂತ ಪ್ರತಿನಿಧಿ ಮಾಡ್ಕಲ್ಲ. ಈಗ ಗೊತ್ತು ಮಾಡುವುದು ತುಚ್ಛವಾದ ಕಾರ್ಯ, ಹೀಗೆ ಗೊತ್ತು ಮಾಡ್ತಾರಲ್ಲ ಅವ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ಅವನಿಂದ ಮಾಡ್ಬಿಡಿ ಅವನಿಂದ ಮಾಡ್ಬಿಡಿ ಅನ್ನೋದು ಆ ತುಚ್ಛವಾದ ಕೆಲಸ. ಅದು ಕೈಕೇಯಿ ದೇವಿ ಸಲ್ಲಿಸಬೇಕಾದ ವರನ್ನು ಕೇಳ್ಕೊಂಡಳು. ಮುಕ್ತ ಮುಕ್ತ ಕೈಕೇಯ ಪಿತ್ತಾಮೆ ನಮ್ಮ ತಂದೆಯು ಕೂಡ ಸಲ್ಲಿಸಬೇಕಾದಕ್ಕೆ ಅಷ್ಟು ಹೇಳಿದ್ದಾರೆ. ನಮ್ಮ ಚಿಕ್ಕಮ್ಮ ಏನ್ ಕೇಳ್ಕೊಬೇಕು ಕೇಳ್ಕೊಂಡಿದ್ದಾರೆ, ನಮ್ಮಪ್ಪ ಅಷ್ಟು ಇದ್ದಾರೆ. ಇದರ ಬಗ್ಗೆ ಎಂಟರ್ಫೇರ್ ಮಾಡಿ ಇದಕ್ಕೆ ಎಂಟರ್ ಆಗೋಕೆ ಇದಕ್ಕೆ ಪ್ರವೇಶ ಮಾಡಿ ಇದನ್ನ ತರ್ಜುಮೆ ಮಾಡ್ತೀನಿ, ಬದಲಾವಣೆ ಮಾಡ್ತೀನಿ. ನನಗೂ ಅಧಿಕಾರ ಇಲ್ಲ, ಭರತಗೂ ಅಧಿಕಾರ ಇಲ್ಲ. ನನಗೆ ಗೊತ್ತು ಭರತ ಮಹಾ ಕ್ಷಮಾಶೀಲ, ಗುರು ಹಿರಿಯಲ್ಲಿ ಬಹಳ ಭಕ್ತಿ ಉಳ್ಳವನು. ನನಗೆ ಗೊತ್ತಿದೆ ಸತ್ಯಸಂಧ ಈ ಮಹಾತ್ಮನು ಕಲ್ಯಾಣ ಗುಣಗಳ ಆಕರ ಇವನು. ಸಮತ್ ಸದ್ಗುಣಗಳು ಇವನ ನೆಲೆ ನಿಂತಿದೆ ಅಂತ ಪುಣ್ಯಾತ್ಮ. ಅನೇನ ಧರ್ಮಶೀಲೇನ ಅವನಾತ್ ಪ್ರತ್ಯಾಗತ ಪುನಃ ರಾತ್ರ ಸಹ ಭವಿಷ್ಯಾಮಿ ಪೃಥಿವ್ಯಾ ಪತಿರುತ್ತಮಃ. ನಾನು ವನವಾಸ ಮುಗಿಸ್ಕೊಂಡು ಧರ್ಮಶೀಲನ ತಮ್ಮನನ್ನು ಸೇರ್ಕೊಂಡು ಕೋಸಲ ರಾಜ್ಯಕ್ಕೆ ನಾನೇ ಅಧಿಪತಿ ಆಗ್ತೀನಿ ಆಫ್ಟರ್ 14 ಇಯರ್ಸ್. ಈಗಲ್ಲ, 14 ವರ್ಷ ಆದ್ಮೇಲೆ ಬರ್ತೀನಿ, ನಾನೇ ರಾಜ್ಯಭಾರ ಮಾಡ್ತೀನಿ. ಕೈಕೇಯಿಯು ಮಹಾರಾಜನ ವರವನ್ನು ಕೇಳಿ ಕೊಂಡಿದ್ದಾಳೆ. ಕೈಕೇಯಿಯು ಮಹಾರಾಜನೊಡನೆ ವರವನ್ನು ಕೇಳ್ಕೊಂಡಿದ್ದಾಳೆ. ತಂದೆ ಅನೃತ ವಚನದಿಂದ ಅದನ್ನ ತಪ್ಪಿಸೋ ಬಾಲ ಒಪ್ಕೊಂಡಿದ್ದಾನೆ. ತಪ್ಪಿಸೋದಕ್ಕಾಗಿ ನಾನು ಅವಳ ಮಾತಿನಂತೆ ಹೀಗೆ ಅರಣ್ಯಕ್ಕೆ ಬಂದಿದ್ದೇನೆ. ತಂದೆಯ ಅನೃತ ವಚನ ತಪ್ಪಿಸೋದಕ್ಕಾಗಿ, ತಂದೆಯ ಮಾತು ಸತ್ಯವನ್ನಾಗಿ ಮಾಡೋದಕ್ಕೋಸ್ಕರವಾಗಿ ನಾನು ಕಾಡಿಗೆ ಬಂದಿದ್ದೇನೆ. ಇದು ಇದಕ್ಕೆ ಬದಲಾವಣೆ ಇಲ್ಲ, ಇದು ಹೀಗೆ ಆಗ್ಬೇಕು. ಭರತ ಊರಿಗೆ ಹೋಗ್ಬೇಕು, ಅಯೋಧ್ಯೆ ಹೋಗ್ಬೇಕು, ಅವನೇ ಪಟ್ಟಾಭಿಷಿಕ್ತ ಆಗ್ಬೇಕು, ಇದ್ರ ಯಾವ ಅಮೆಂಡ್ಮೆಂಟ್ ಇಲ್ಲ ಅಂತ ಹೇಳಿ ರಾಮ ಗುಡುಗಿದ ಕೂಡಲೇ
ಜಯ ಮುಗಿಸ್ಬಿಟ್ರು. ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಅಧಿಕಾವ್ಯೇ ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಅಯೋಧ್ಯಾ ಕಾಂಡೇ ಭರತಾನುಶಾಸನಂ ನಾಮ ಏಕಾದಶಾಧಿಕ ಶತತಮಃ ಸರ್ಗಃ. ಪರಿಪಾಲಯಂತ